ವೀಕ್ಷಕರೇ ನಮಸ್ಕಾರ ತಾವು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ದೈಜುವಲ್ 247 ಇದು ಡಿಬೇಟ್ ಅವರ್ ಚರ್ಚೆ ಮಾತು ಮತ್ತು ಸಂವಾದ ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ ಮರಳು ನೀತಿ 2020 2020 ಹೊಸ ನೀತಿ ಬಂದಿದೆ ರಾಜ್ಯ ಮರಳು ನೀತಿ 2011ಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು ನಾವು ಮೊನ್ನೆ ನಡೆದಂತಹ ಡಿಬೇಟ್ ಅವರ್ನಲ್ಲಿ ಯಾವ ರೀತಿಯಲ್ಲಿ ಮರಳಿನ ಅವ್ಯವಹಾರ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಉಡುಪಿಯಲ್ಲಿ ನಡೆಯುತ್ತದೆ ಅದರ ಬಗ್ಗೆ ಬೆಳಕು ಚೆಲ್ಲಿಕ್ಕೆ ಕಾಂಗ್ರೆಸ್ನಿಂದ ಇಬ್ಬರು ಬಂದು ತಮ್ಮ ನಿಲುವನ್ನು ಇಟ್ಕೊಂಡಿದ್ರು ಏನಿದು ಮರಳು ನೀತಿ ಇದರ ಬಗ್ಗೆ ನಾವು ವಿಸ್ತೃತ ಚರ್ಚೆ ಮಾಡಲಿಕ್ಕಿದ್ದೇವೆ ನಮ್ಮೊಂದಿಗೆ ಇದ್ದಾರೆ ಬಾಲಕೃಷ್ಣ ಶೆಟ್ಟಿ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಅದರ ಜೊತೆಗೆ ಇದ್ದಾರೆ ಕಿಶನ್ ಹೆಗ್ಡೆ ಕೊಳಕೆ ಬಯಲು ಕಾಂಗ್ರೆಸ್ ಮುಖಂಡರು ಜಿಲ್ಲಾ ಪ್ರಧಾನ ಸಂಘಟಕರು ರಾಜ್ಯ ಪರಿಸರ ವನ್ಯಜೀವಿ ಸಮಯಗಳ ಒಕ್ಕೂಟ ಇದ್ದಾರೆ ಶ್ರೀ ಉದಯ್ ಸುವರ್ಣ ತಮಗೆ ಮೂರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾನೆ ಉದಯ್ ಸುವರ್ಣ ನಿಮ್ಮಿಂದ ಆರಂಭ ಮಾಡುವ ನೀವು ಎನ್ ಜಿ ಟಿಗೆ ಹೋದವರು ಹಸಿರು ಪೀಠ ನ್ಯಾಯಾಲಯಕ್ಕೆ ಹೋದವರು ಇದರ ಬಗ್ಗೆ ಯಾಕೆ ಏನು ಇದು ಹಸಿರು ಪೀಠ ಅಂದರೆ ಏನು ಯಾಕೆ ಒಂದು ಹೊಸ ನೀತಿ ಮರಳಿಗೆ ಸೃಷ್ಟಿ ಮಾಡಲಾಯಿತು ನಾವು ಹೋಗಿದ್ದು 2004ರಿಂದ ಅಕ್ರಮ ಮರಳುಗಾರಿಕೆ ಪ್ರಾರಂಭ ಆಗಿತ್ತು 2004ರಿಂದ ನಾವು ಈ ಅಕ್ರಮ ಮರಳುಗಾರಿಕೆ ಬಗ್ಗೆ ಹೋರಾಟ ಮಾಡ್ತಾ ಬಂದವರು ನಮಗೆ ಇಲ್ಲಿ ಎಲ್ಲೂ ಸಹ ನ್ಯಾಯ ಸಿಗದ ಹಿನ್ನೆಲೆಯಿಂದ ನಾವು ಹಸಿರು ಪೀಠಕ್ಕೆ ಹೋಗಬೇಕಾದ ಒಂದು ಪರಿಸ್ಥಿತಿ ಬಂತು ನಮಗೆ ಅಲ್ಲಿ ನ್ಯಾಯ ಸಿಕ್ಕಿದೆ ಆದರೆ ಆ ಸಿಕ್ಕಿದ ನ್ಯಾಯವನ್ನು ವಾಪಸ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅದೇ ಸ್ಟೈಲಲ್ಲಿ ಮತ್ತೆ ಅಕ್ರಮವನ್ನು ಮಾಡ್ತಾ ಇದ್ದಾರೆ ಸರಿ ಕೊಳಕೆ ಬೈಲರವರೇ ನಮ್ಮ ಶಾಸಕರು ಮತ್ತು ಅವರ ಬೆಂಬಲಿಗರು ಕೂತ್ಕೊಂಡು ನಮ್ಮ ಡಿ ಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಹೋರಾಟ ಮಾಡಿದರು ಮರಳು ಬೇಕು ಎಂಬುದಾಗಿ ಈ ಮರಳಿಂದ ಶಾಸಕರಿಗೆ ಉರುಳು ಕೂಡ ಬಂದದಿದೆ ನಿಮ್ಮ ಪಕ್ಷದ್ದು ಮತ್ತೆ ಯಾಕೆ ಈ ಮರಳು ಹೋರಾಟ ಒಂದು 2 ನಿಮಿಷ ತಗೊಳ್ಬೇಕಾಗತ್ತೆ ನಾನು ಈ ವಿಷಯದಲ್ಲಿ 3 ನಿಮಿಷ ತಗೊಳ್ಳಿ ಯಾಕೆ ಕೇಳಿದರೆ ಬಹುಶಃ ಇದೇ ಡೈಜಿಬಲ್ನ ಒಂದು ಸಂಚಿಕೆಯಲ್ಲಿ ಬಂದದಲ್ಲ ಬಹುಶಃ ನನ್ನ ಅವರು ಇಂಟರ್ವ್ಯೂ ಮಾಡಿದಾಗ ಹೇಳಿದೆ ಯಾಕಂದರೆ ಇವರು ಶಾಸಕರು ಮತ್ತು ಭಾರತೀಯ ಜನತಾ ಪಕ್ಷದ ಸಮಸ್ತ ನಾಯಕರುಗಳು ಅಹೋರಾತ್ರಿ ಧರಣಿ ಅಂತ ಕೂತರು ಇದೇ ಸ್ಟುಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೆವು ಅದಕ್ಕೂ ಮಾಡಿದ್ದೆವು ಅದೊಂದು ವಿಡಿಯೋನೂ ಬಂದಿದೆ ಇದೇ ಸ್ಟುಡಿಯೋದಲ್ಲಿ ಅಹೋರಾತ್ರಿ ಕೂತರು ಅಹೋರಾತ್ರಿ ಕೂತ್ಕೊಳ್ಳುವಕ್ಕಿಂತ 3 ತಿಂಗಳು ಮೊದಲು ಇವರು ಹೇಳಿದರು ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಇಶ್ಯೂ ಇದು ಇಲ್ಲಿ ಮರಳಿಗೆ ಪರ್ಮಿಷನ್ ಕೊಡಬೇಕು ಉಡುಪಿ ಜಿಲ್ಲೆಯಲ್ಲಿ ಮರಳು ಎತ್ತಬೇಕು ಮರಳಿಗೆ ಪರ್ಮಿಷನ್ ಕೊಡಬೇಕು ಅಂತ ಅಂದು ನಮ್ಮ ಸಚಿವರುಗಳಾಗಿದ್ದವರು ಅದಕ್ಕೆ ಉತ್ತರಗಳನ್ನ ಸೂಕ್ತ ಉತ್ತರಗಳನ್ನ ನೀಡಿದರು ಸಮ್ಮಿಶ್ರ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಸೂಕ್ತ ಉತ್ತರಗಳನ್ನ ನೀಡಿದರು ಇಲ್ಲ ಇದು ಹಸಿರು ಪುಟದ ಆಜ್ಞೆ ವ್ಯಾಪ್ತಿಯಿಂದ ಹೊರಗೆ ಬರಲಿಕ್ಕೆ ಆಗುದಿಲ್ಲ ಉಲ್ಲಂಘನೆ ಮಾಡಲಿಕ್ಕೆ ಆಗುದಿಲ್ಲ ಆದ್ರಿಂದ ಜಿಲ್ಲಾಧಿಕಾರಿಗಳು ಇದಕ್ಕೆ ಒಪ್ತಾ ಇಲ್ಲ ನಾವು ಮೌಖಿಕವಾಗಿ ಹೇಳಿದ್ರು ಒಪ್ತಾ ಇಲ್ಲ ಜನರಿಗೆ ತೊಂದರೆ ಆಗ್ತದೆ ಏನೋ ನೋಡಿ ಅಂತ ಹೇಳಿದ್ರು ಅವರು ಒಪ್ಪುದಿಲ್ಲ ಇದು ಅಧಿಕಾರಿಗಳು ಒಪ್ಪುದಿಲ್ಲ ಒಪ್ಪದೇ ಇರೋದಕ್ಕೂ ಸಕಾರಣಗಳಿದೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾಗ್ಯೂ ಇಲ್ಲ ಇದು ರಾಜ್ಯ ಸರ್ಕಾರದ್ದೇ ತಪ್ಪು ಕೊಡಬೇಕು ಮರಳು ಅಂತೇಳಿ ಹೇಳಿದರು ಇವರುಗಳು ಭಾರತೀಯ ಜನತಾ ಪಕ್ಷದ ಅಧಿಕಾರಕ್ಕೆ ಬಂತು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲಿಯ ತನಕ ರಾಜ್ಯ ಸರ್ಕಾರ ಹೊಣೆ ಅಂತಿದ್ದಂಥ ಭಾರತೀಯ ಜನತಾ ಪಕ್ಷ ಉಡುಪಿ ಘಟಕ ಆ ದಿವಸ ತನ್ನ ನಿಲುವನ್ನು ಬದಲಾಯಿಸಿಕೊಳ್ತು ಇವರು ಯಾಕೆ ದೆಹಲಿಗೆ ಹೋದರು ದೆಹಲಿಯ ಪರಿಸರ ಕಾರ್ಯದರ್ಶಿ ಮೀಟ್ ಮಾಡಲಿಕ್ಕೆ ಒಂದು ನಿಯೋಗ ಹೋಯ್ತು ಇಲ್ಲಿಂದ ವಿಷಯ ರಾಜ್ಯ ಸರ್ಕಾರದ್ದೇ ಹೌದಾಗಿದ್ದರೆ ಇವರು ದೆಹಲಿಗೆ ಹೋದದ್ದು ಯಾಕೆ ಅಗತ್ಯ ಇರಲಿಲ್ಲ ರಾಜ್ಯ ಸರ್ಕಾರದ ವಿಷಯಕ್ಕೆ ದೆಹಲಿಯ ಪರಿಸರ ಕಾರ್ಯದರ್ಶಿಯನ್ನು ಭೇಟಿ ಮಾಡೋದು ಅಥವಾ ಪರಿಸರ ಸಚಿವರನ್ನ ಭೇಟಿ ಮಾಡಿ ಒತ್ತಡ ತರ್ತಕ್ಕಂಥ ಅಗತ್ಯ ಅಂದರೆ ಅಲ್ಲಿ ಭಾಳ ಜನರನ್ನು ತಪ್ಪುದಾರಿಗೆ ಎಳೆದಿದ್ರು ಹಿಂದೆ ತನ್ನ ಚುನಾವಣಾ ರಾಜಕೀಯಕ್ಕಾಗಿ ತಪ್ಪುದಾರಿಗೆ ಈ ಪಕ್ಷ ಎಳೆದಿತ್ತು ಇವತ್ತು ಅದನ್ನು ಸರಿಪಡಿಸಿಕೊಳ್ಳಿಕ್ಕಾಗಿ ಅವರು ದೆಹಲಿಗೆ ಹೋದರು ಆಗಲಿಲ್ಲ ಯಾಕಂದರೆ ನ್ಯಾಯಾಲಯದ ಆದೇಶಗಳನ್ನ ಉಲ್ಲಂಘನೆ ಮಾಡಲಿಕ್ಕೆ ಆಗುದಿಲ್ಲ ಯಾವ ಅಧಿಕಾರಿಯೂ ನ್ಯಾಯಾಲಯದ ಒಂದು ಆದೇಶದ ವಿರುದ್ಧವಾಗಿ ಆತನ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಇದು ಕಾಯ್ದೆ ಈ ಭಾರತ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ನಾವು ಇನ್ನೂ ಭಾರತದಲ್ಲಿ ಪ್ರಜಾಸತ್ತೆ ಇದೆ ಅಂತ ಎನಿಸ್ಕೊಂಡು ಮಾತಾಡ್ತಾ ಇದ್ದೇನೆ ಬಹುಶಃ ನನಗೆ ಗೊತ್ತಿಲ್ಲ ತಪ್ಪಿರ್ಬೋದೇನೋ ನನ್ನದು ನನ್ನ ಹೇಳ್ತೀರಿ ನಾವು ಅಲ್ಲ ಇದೆ ಯಾಕಂದ್ರೆ ಅಲ್ಲ ಇದೆ ಅಂತ ಎನಿಸ್ಕೊಂಡೆ ನಾನು ಮಾತಾಡ್ತಾ ಇದ್ದೇನೆ ಯಾಕಂದ್ರೆ ಒಂದು ಕಡೆಯಲ್ಲಿ ನಾವು ರಾಷ್ಟ್ರಕ್ಕೆ ಗೌರವಿಸ್ತೇವೆ ರಾಷ್ಟ್ರ ರಾಜ್ಯವನ್ನು ಗೌರವಿಸ್ತೇವೆ ಸುಪ್ರೀಂ ಕೋರ್ಟ್ ಅನ್ನು ಗೌರವಿಸ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥ ನಿರಂತರವಾಗಿ ಇಷ್ಟು ದಿನಗಳಲ್ಲಿ ಅಂಬೇಡ್ಕರ್ ಬರೆದ ಸಂವಿಧಾನ ಇರ್ಬೋದು ಎಲ್ಲ ಕಾಯ್ದೆ ಕಾನೂನುಗಳನ್ನು ನುಚ್ಚು ನೂರು ಮಾಡ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಇವತ್ತಿನ ದಿನಗಳಲ್ಲಿ ಆಗ್ತಾ ಇದೆ ಆದ್ರಿಂದ ನಾನು ಈ ಮಾತನ್ನು ಹೇಳಿದೆ ನನ್ನ ಅನುಮಾನಕ್ಕಾಗಿ ಆದರೆ ಒಂದು ಮಾತು ಭಾಳ ಸ್ಪಷ್ಟವಾಗಿ ಇವರೆಲ್ಲರೂ ಎನಿಸ್ಕೊಳ್ಬೇಕು ಇವತ್ತೇನು ಮರಳುಗಾರಿಕೆ ಇವತ್ತು ಡಿಸಿಲ್ಟಿಂಗ್ ಅಲ್ಲ ಇವತ್ತು ಸ್ವರ್ಣ ನದಿಯಲ್ಲಿ ನಡೆದಿರೋದು ಡಿಸಿಲ್ಟಿಂಗ್ ಅಲ್ಲ ಅದು ಕ್ಲಿಯರ್ ಕಟ್ ಗಣಿಗಾರಿಕೆ ಡಿಸಿಲ್ಟಿಂಗ್ನ ಅರ್ಥ ಮತ್ತು ವ್ಯಾಪ್ತಿಗಳು ಇವ್ರಿಗೆ ಗೊತ್ತಿದ್ರೆ ಇವ್ರು ಹೇಳಲಿ ಬೇಕಾದ್ರೆ ನಾನು ಹೇಳ್ತೇನೆ ಡಿಸಿಲ್ಟಿಂಗ್ ಅಂದರೆ ಏನು
ಶೇಕಡಾ 10%ಕ್ಕಿಂತ ಕಡಿಮೆ ಮರಳಿದ್ದು ಅಲ್ಲಿ ಸಿಲ್ಟ್ ಇದ್ದರೆ ಆ ಸಿಲ್ಟನ್ನು ನೀರು ಕುಡಿಯುವ ನೀರು ಮತ್ತು ಬೇಸಾಯದ ನೀರಿಗೆ ತೊಂದರೆಯಾಗುವಂಥ ಸಂದರ್ಭದಲ್ಲಿ ಅಪ್ರಾಪ್ರಿಯೇಟ್ ಪ್ರಾಧಿಕಾರಗಳು ಅಲ್ಲಿ ವರದಿ ನೀಡಿ ತೆಗಿಬೇಕು ಅಂತ ಮಾಡಿದಾಗ ಪರ್ಮಿಷನ್ ತಗೊಂಡು ಅಲ್ಲಿಂದ ತೆಗೆದು ಅದರಲ್ಲಿ ಬಂದ ಸಿಲ್ಟನ್ನು ಹಾರ್ಟಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ನೀಡಿ ಅದನ್ನು ಹೂಳಾಗಿ ಪರಿವರ್ತನೆ ಮಾಡಿ ರೈತರಿಗೆ ಹಂಚಬೇಕು. ಅಲ್ಲಿ ಏನಾದರೂ ಮರಳು ಉಳಿದ್ರೆ 10%ಕ್ಕಿಂತ ಕಡಿಮೆ ಮರಳು ಉಳಿದಿದ್ರೆ ಅದನ್ನು ಗಣಿ ಇಲಾಖೆಗೆ ಹಸ್ತಾಂತರ ಮಾಡಿ ಆ್ಯಪ್ ಸ್ಯಾಂಡ್ ಯಾರ್ಡ್ಗೆ ಹಾಕಬೇಕು ಅನ್ನೋದು ಕಂಡೀಷನ್. ಇದಿಷ್ಟನ್ನು ಈ ಪಾರದರ್ಶಕ ಕಾಯ್ದೆ ಅಡಿಯಲ್ಲಿ ಬೇಕಾದ ತೆಗೆದು ಕೇಳುವ ಉಲ್ಲಂಘನೆಯಾಗಿದೆ ಅಂತ ಹೇಳುವುದು. ಲೋಕಾಯುಕ್ತಕ್ಕೆ ಅಫಿಡವಿಟ್ ಸಲ್ಲಿಸಲಿಕ್ಕೆ ನಾನು ತಯಾರಿದ್ದೇನೆ, ನಮ್ಮ ಪಕ್ಷ ತಯಾರಿದೆ. ಈ ಬಗ್ಗೆ ಮಾತಾಡೋದಾದ್ರೆ ಇದಿಷ್ಟನ್ನು ಈ ಇವತ್ತು ಟೆಂಡರ್ ಪ್ರಕ್ರಿಯೆ ಮುನ್ಸಿಪಾಲಿಟಿಯ ಕೌನ್ಸಿಲ್ ಐ ಮೀನ್ ಏನು ಕಮಿಷನರ್ ನೇತೃತ್ವದಲ್ಲಿ ನಡೆದಂತ ಸಮಿತಿಯಲ್ಲಿ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಜಿಲ್ಲಾಡಳಿತ ಇವತ್ತು ಟೆಂಡರ್ ಪ್ರಕ್ರಿಯೆ ಮಾಡಿದೆ. ಟೆಂಡರ್ ಕೊಟ್ಟದ್ದೇ ಇನ್ನೊಂದು ಬೇರೆ ಕತೆ, ಅದು ಹೇಳುವ ಇನ್ನೊಂದು ಇದೆ, ಇದರಲ್ಲೇ ಹೇಳ್ತೇನೆ. ಇವತ್ತು ಇದಕ್ಕೆ ಮುನ್ಸಿಪಾಲಿಟಿಯಿಂದ ಪ್ರಸ್ತಾವನೆಗಳನ್ನ ಹೋಗಿ ಮಾಡಿದಂಥ ಪ್ರಸ್ತಾವನೆ ತಯಾರು ಮಾಡಿದಾಗ ಗಣಿ ಇಲಾಖೆಯ ಒಂದು ನಿಮ್ಗೆ ಬಹುಶಃ ಗೊತ್ತಿರ್ಬೋದು, ಸಣ್ಣ ಒಂದು ಹೊಸ ರೋಡ್ ಫಾರ್ಮೇಷನ್ ಆಗುವಾಗ ಒಂದು 100 ಮೀಟ್ರ್ ಕಲ್ಲು ಬಂತು ಅಂತೇಳಿ ಆದರೆ ಅದರ ಕಟ್ಟಿಂಗ್ ಮಾಡಿ ಅದನ್ನು ಹಾಕಲಿಕ್ಕೆ ಅದನ್ನು ಎಲ್ಲಿ ಹಾಕಬೇಕು ಡಂಪ್ ಮಾಡಬೇಕು ಅನ್ನೋದಕ್ಕೆ ಗಣಿ ಇಲಾಖೆಯ ಸೂಚನೆ ಬೇಕು ಮತ್ತು ಅದಕ್ಕೆ ಅವರು ಎಸ್ಟಿಮೇಷನ್ ಕೊಡಬೇಕು. ಇಲ್ಲಿ ಈ ರೀತಿ ರಾಜಾರೋಷವಾಗಿ ಸ್ಯಾಂಡನ್ನು ತೆಗೆಯುವಾಗ ಅಲ್ಲಿ ಗಣಿ ಇಲಾಖೆಯನ್ನು ಇವರು ಅನುಮತಿ ಪಡೆದಿದ್ದರೆ ಅಥವಾ ಟೆಂಡರ್ ಪ್ರಕ್ರಿಯೆ ನಡೆಯುವಾಗ ಗಣಿ ಇಲಾಖೆಯನ್ನು ಇನ್ಕ್ಲೂಡ್ ಮಾಡಿದರೆ ಹೌದಾದರೆ ಅದಕ್ಕೆ ಉತ್ತರ ಕೊಡಲಿ. ಅಲ್ಲದೇ ಇದ್ದರೆ ಗಣಿ ಇಲಾಖೆ ಯಾವ ಹೊಯಿಗೆ ತೆಗೆಯುವಾಗ ಈ ಜಿಲ್ಲೆಯಲ್ಲೇ ಬಹುಶಃ ಇವರಿಗೆ ನನಗಿಂತ ಹೆಚ್ಚು ಉದಯ ಸುವರ್ಣರಿಗೆ ಗೊತ್ತಿರ್ಬೋದು ಎಷ್ಟು ಜೆ ಸಿ ಬಿಗಳು ಅಂದು ಯಾಂತ್ರಿಕದ ಮರಳು ತೆಗಿತೀವಿ ಅಂತೇಳಿ ಸೀಸ್ ಮಾಡಿದ್ದೀರಿ. ಇದನ್ನು ಜನರಿಗೊಂದು ನ್ಯಾಯ. ಇವತ್ತು ಯಾರೋ ಒಂದು ಅಕ್ರಮವಾಗಿ ಕಾಂಟ್ರಾಕ್ಟ್ ಪಡ್ಕೊಂಡವನು ನೇರವಾಗಿ ಸ್ವರ್ಣ ನದಿಗೆ ಜೆ ಸಿ ಬಿ ಇಳಿಸ್ಕೊಂಡು ಹೊಯಿಗೆ ತೆಗಿತಾರೆ, ಯಾರ್ಡಿಗೆ ಶಿಫ್ಟ್ ಮಾಡೋದಿಲ್ಲ. ಅಲ್ಲಿ ಇದ್ದಷ್ಟು ಹೊಯಿಗೆಗಳು ಯಾರದು ಸ್ವಾಮಿ? ತೆಗೆದ ಪ್ರತಿಯೊಂದು ಇಂಚು ಹೊಯಿಗೆ ಸಹಿತ ಬಂದು ಯಾರ್ಡಿಗೆ ಬೀಳಬೇಕಿತ್ತು, ಆ ಯಾರ್ಡಿಂದ ಹೋಗಬೇಕಿತ್ತು, ಹೋಗಿದೆಯಾ? ಹಾಗಾದರೆ ಅಲ್ಲಿ ಉಳಿದದ್ದು ಯಾರು ಹೊಯಿಗೆ? ಇಲ್ಲಿ ಜೆ ಸಿ ಬಿ ಯಾಕೆ ಇಳಿತು? ಸ್ವರ್ಣ ನದಿಯಲ್ಲಿ ಜೆ ಸಿ ಬಿಗೆ ಏನು ಕೆಲಸ? ಡಿಸಿಲ್ಟಿಂಗ್ ತೆಗಿಬೇಕು, ಹೂಳೆತ್ತುವಿಕೆ ಜೆ ಸಿ ಬಿಯಿಂದ ಅಲ್ಲ. ಹೂಳೆತ್ತುವಿಕೆ ಸ್ಪಷ್ಟ ಉಲ್ಲಂಘನೆ ಆಗಿದೆ. ಅಲ್ಲಿ ಹಸಿರು ಪಿಟ್ಟದ ಉಲ್ಲಂಘನೆ ಬರ್ತದೆ. ಯಾವತ್ತು ಸ್ವರ್ಣ ನದಿಗೆ ಜೆ ಸಿ ಬಿ ಇಳಿತೋ ಆ ಕ್ಷಣದಲ್ಲಿ ಹಸಿರು ಪಿಟ್ಟದ ಉಲ್ಲಂಘನೆ ಆದೇಶದ ಉಲ್ಲಂಘನೆಯಾಗಿದೆ. ಹೌದಾದರೆ ಹೌದು ಅಂತೇಳಿ ನಾನು ಪ್ರೂವ್ ಮಾಡಿ ತೋರಿಸೋಕೆ ನಾನು ಸದಾ ಸಿದ್ಧ. ಇವತ್ತು ಡಿಸಿಲ್ಟಿಂಗ್ ಮೆಷಿನ್ ಇಟ್ಕೊಂಡು ತೆಗಿಬೇಕಿತ್ತು, ಸಿಲ್ಟಿಂಗ್ ತೆಗಿಬೇಕಿತ್ತು. ಒಂದು ನೆನ್ಪಿಟ್ಕೊಳ್ಳಿ, ಕರಾವಳಿ ಜಿಲ್ಲೆಗಳಲ್ಲಿ ನದಿಯಲ್ಲಿ ಹೂಳಿರುವುದಿಲ್ಲ, ನದಿಯಲ್ಲಿ ಹೊಯಿಗೆ ಇರ್ತದೆ. ಇದು ನನ್ನಂತ ನನ್ನ ಯಾ ಬಹುಶಃ ಶಾಲೆಗೆ ಹೋಗದಿದ್ದವರು ಸಹಿತ ಗೊತ್ತಿರ್ತಾರೆ. ನನ್ನಂತ ನಿಮ್ಮಂತವ್ರು ಇದನ್ನು ವಿವರಣೆ ಮಾಡೋದು ಬೇಡ. ಶಾಲೆಗೆ ಹೋಗದಿದ್ದವರು ಸಹಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಸ್ಯಾಂಡ್ ಇರ್ತದೆ, ಕೆಸರು ಇರುವ ಅಂಶ ಬಹಳಷ್ಟು ಕಡಿಮೆ, ಶೇಕಡ 10%ಕ್ಕೂ ಕಡಿಮೆ ಕೆಸರು ಇರ್ತದೆ. ಮದಗಗಳಲ್ಲಿ ಕೆಸರು ಇದೆ. ಪಾಪ ಈ ಜಿಲ್ಲೆಯಾದ್ಯಂತ ಮದಗಗಳು ಬಿದ್ದುಕೊಂಡಿವೆ. ಅಲ್ಲಿ ಡಿಸಿಲ್ಟಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಈ ಸರ್ಕಾರ ಇವತ್ತು ಬಂದು ಇಷ್ಟು ಸಮಯ ಆದರೂ ಮಾಡಲಿಕ್ಕಾಗಲಿಲ್ಲ. ಓಡಿ ಹೋಗಿ ಆದೇಶದ ಸ್ಪಷ್ಟ ಉಲ್ಲಂಘನೆ ಮಾಡಿ, ಆದೇಶದ ಸ್ಪಷ್ಟ ಉಲ್ಲಂಘನೆ ಆಗಿದೆ ಅಂತ ನೀವು ಹೇಳ್ತೀರಿ? ಖಂಡಿತ. ಸರಿ ಸರಿ, ಬಾಲಕೃಷ್ಣ ಸಿಟ್ರೆ, ನೋಡಿ ನಮ್ಮ ರಾಜ್ಯ ಸರ್ಕಾರ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಏನು ಮಾಡಿದರು ಅಂತ ಹೇಳಿದರೆ ಇಡೀ ರಾಜ್ಯಕ್ಕೆ ಒಂದು ಮರಳು ನೀತಿ ತರಬೇಕು ಅಂತ ಹೇಳಿದರು. ಆದರೆ ಇದಕ್ಕೆ ಹೊರತುಪಡಿಸಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅಥವಾ ಕರಾವಳಿ ಭಾಗ ಏನು ಹೇಳ್ತೇವೆ ಇದಕ್ಕೆ ಹೊರತುಪಡಿಸಿ ಒಂದು ಮರಳು ನೀತಿ ನಾಡಬೇಕು ಅಂತೇಳಿ ಕೆಲವರ ಒಂದು ಏನು ಆರ್ಗ್ಯುಮೆಂಟ್ ಇತ್ತು, ಅಭಿಪ್ರಾಯ ಇತ್ತು. ತಮ್ಮ ಅಭಿಪ್ರಾಯ ಕೂಡ ಹಾಗೇನೇ ಇದೆ. ಏಕ ನೀತಿ ತರಲಿಕ್ಕೆ ಆಗುವುದಿಲ್ಲ. ಬೆಂಗಳೂರು ಮೈಸೂರಿನವರಿಗೆ ಯಾವ ರೀತಿಯಲ್ಲಿ ಒಂದು ನದಿಯೇ ಮರಳು ಬರುವಂಥ ನದಿಗಳಿಲ್ಲ, ನಮ್ಮಲ್ಲಿ ಇದೆ ಅಂತ ಹೇಳಿ. ಸೊ ಏನು ಹೇಳಲಿಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ಈಗ ಮರಳದ ಬಗ್ಗೆ ನಾನು ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಆದರೂ ಕೂಡ ಕಟ್ಟಡ ಕಾರ್ಮಿಕರ ಮಧ್ಯೆ ನಾನು ಕೆಲಸ ಮಾಡ್ತೀನಿ. ಹೌದು. ಸೊ ಅದರ ಸಂಘಟನೆಯಲ್ಲಿದ್ದೀನಿ. ನಾವು ಕೂಡ ಮರಳು ಬೇಕು ಅಂತೇಳಿ ಹೇಳಿ ಹೋರಾಟ ಮಾಡಿದ್ದೀವಿ. ಹೌದು. ಆದರೆ ಅಕ್ರಮವಾಗಿ ಮರಳನ್ನು ತೆಗಿಬೇಕು ಅಂತೇಳಿ ನಾವು ಯಾವತ್ತೂ ಹೇಳಿಲ್ಲ. ಇವತ್ತು ಸ್ವರ್ಣ ನದಿಯಲ್ಲಿ ಆಗ್ತಾ ಇರುವಂಥ ಪ್ರಶ್ನೆ ಏನಂದರೆ, ಒಂದು ಸ್ವಲ್ಪ ಭಾಗಕ್ಕೆ ಪರ್ಮಿಷನನ್ನು ತಗೊಂಡು ಉಳಿದ ಭಾಗಕ್ಕೆ ಅಕ್ರಮವಾಗಿ ಅದನ್ನು ತೆಗಿತಾ ಇದ್ದಾರೆ ಅಂತೇಳಿ ಹೇಳುವಂಥದ್ದು ಮಾತ್ರ ಅಲ್ಲ, ಇವತ್ತು ಅದನ್ನು ಬೇರೆ ಜಿಲ್ಲೆಗಳಿಗೆ ಕೂಡ ಕಳಿಸಿ ಆ ಮರಳು ಇಲ್ಲಿ ಕೂಡ ಸಿಗ್ತಾ ಇಲ್ಲ. ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಆ ಮರಳು ಇಲ್ಲಿ ಸ್ಥಳೀಯವಾಗಿ ಕೂಡ ಸಿಗ್ತಾ ಇಲ್ಲ ಜನರಿಗೆ. ಅದನ್ನು ತುಂಬ ದುಬಾರಿ ದರಕ್ಕೆ ಬೇರೆ ಜಿಲ್ಲೆಗಳಿಗೆ ಕಳಿಸಿದ್ದಾರೆ ಅಂತೇಳಿ ಹೇಳುವಂಥ ಮಾಹಿತಿ ಇದೆ. ಸೊ ಈ ಸಂದರ್ಭದಲ್ಲಿ ಈ ಅಕ್ರಮ ಮರಳುಗಾರಿಕೆ ಯಾರು ಮಾಡಿದ್ದಾರೆ ಅವ್ರನ್ನ ಲೋಕಾಯುಕ್ತಕ್ಕೆ ಈಗಾಗಲೇ ಇದು ಹೋಗಿದೆ, ದೂರು ಹೋಗಿದೆ, ತನಿಖೆ ಆಗಬೇಕು, ಅವರಿಗೆ ಶಿಕ್ಷೆ ಕೊಡಬೇಕು ಅಂತೇಳಿ ಹೇಳುವಂಥದ್ದು ಒಂದು ಅಂಶ. ಎರಡನೇ ಅಂಶ ನೀವು ಹೇಳುವಂಥದ್ದು ಕರಾವಳಿ ಜಿಲ್ಲೆಯಲ್ಲಿ
ಇಲ್ಲಿ ಮರಳಿಗೆ ಒಂದು ಪ್ರತ್ಯೇಕ ಇದು ಬೇಕಾಗುತ್ತೆ. ಇಲ್ಲಿ ಮರಳು ಜಾಸ್ತಿ ಎಲ್ಲ ಕಡೆನೂ ಕೂಡ ಅದು ಇರೋದ್ರಿಂದಾಗಿ ಅದನ್ನು ತೆಗಿಲಿಕ್ಕೆ ಬೇಕಾಗುತ್ತೆ. ಮತ್ತು ಇಲ್ಲಿ ಜನ ಇವತ್ತು ಎಮ್ ಸ್ಯಾಂಡ್ ದೊಡ್ಡ ರೀತಿಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ಉಪಯೋಗ ಆಗ್ತಾ ಇದೆ. ಸರಿ, ಆದರೆ ಕರಾವಳಿ ಜಿಲ್ಲೆಯಲ್ಲಿ ಎಮ್ ಸ್ಯಾಂಡ್ನ ಉಪಯೋಗ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಮರಳು ಬೇಕಾಗುತ್ತೆ. ಆ ಮರಳಿಗೆ ಕೊಡೋದಕ್ಕೆ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಬೇಕು. ಆದರೆ ಅದರ ಇವತ್ತು ಈ ಜಿಲ್ಲಾಡಳಿತ ಇರ್ಬೋದು ಅಥವಾ ಅಧಿಕಾರದಲ್ಲಿರುವವರು ಇರ್ಬೋದು ಅದರ ದುರುಪಯೋಗ ಮಾಡಿಕೊಂಡು ಅಕ್ರಮವಾಗಿ ಗಣಿ ಮರಳುಗಾರಿಕೆ ಮಾಡ್ತಾ ಇರುವುದು ಅಂತೇಳಿ ಹೇಳುವಂಥದ್ದು. ಇದು ಜಿಲ್ಲಾ ರಾಜ್ಯಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ರಾಯಲ್ಟಿ ನಷ್ಟ ಆಗ್ತದೆ. ಕರೆ ತೆಗೆದುಕೊಳ್ಳುವ. ಹಲೋ 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 ನಮಸ್ತೆ ನಮಸ್ತೆ. ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ತೀರಾ ಸರ್? ಹಸಿರು ಪೀಠ ಕಂಪ್ಲೇಂಟ್ ಲಾಸ್ಟ್ ವೀಕೆಂಡ್ ಕಿಶನ್ ಹೆಗ್ಡೆ ಪಂಡ್ಯದ ಆಯ್ತು ಜೆಸಿಪಿ ಜಾತಿನಿ ಉಲ್ಲಂಘನೆ ಪಣದು ಆಯ್ತು ಉಲ್ಲಂಘನೆ ತುಟೆ ತುಪ್ಪು ನೀ ಕಿಶನ್ ಹೆಗ್ಡೆ ಪಂಡ್ಯ ಪೈಯ ಕೆಸರು ಕೆದು ತುಪ್ಪು ನೀ ಕೆಸರು ಕೆದು ತುಪ್ಪು ನೀ ತುದೆ ಟತ್ತು ಪಣಿ ಉಡುಪಿದ ಎಮ್ ಎಲ್ ಎ ಬಾರಿ ಹುಷಾರ್ ಪಂಡ್ ಪಿರತ್ತೆ ಇನಿ ಬಸ್ ನಡಪುಡುವರು ಆಯ್ತು ಅರ್ಣ ಪುದರ ಏನಕ್ಕೆ ಜನತಾ ಕಾಸಡ್ ಅರ್ಣ ಪುದರ ಏನಕ್ಕೆ ಜನರ ಸೇವೆ ಬೊಕ್ಕ ಅರ್ಣ ಕಾನ್ಸ್ಟಿಟ್ಯೂಷನ್ ಮಾತ್ರ ಬಸ್ ಬೇತೆ ಜನ ಇಜ್ಜ ಅವು ಸೇವೆ ಮಲ್ಪನಂಡ ಜನರಲ್ಲಿ ಮಲ್ಪಿ ಪಕ್ಕ 28,000 ರೂಪಾಯಿ ಕೊಡು ಜಂಕುಲ್ ಪೊಯ್ಯ ಮೂಜಿ ಟನ್ ಪಸಾರರು ಆಯ್ತು ಉಪ್ಪು ರಡ್ಡರ ಟನ್ ಮುಕುಲ್ ಮಾರ್ನೈಕ ಆ ತೆಡ್ ಎಮ್ ಎಲ್ ಎನ್ ಎಂಕಲೆಕ್ ಕೊರಲೆ ಅಷ್ಟೇ 14,000 ಸರಿ ಸರಿ. ನಿಮ್ಮ ಪ್ರಶ್ನೆಗೆ ಬಾಲಕೃಷ್ಣ ಶೆಟ್ಟಿ ಅವರು ಉತ್ತರಿಸ್ತಾರೆ ನೋಡಿ. ಅಲ್ಲ, ಈಗ ಅವ್ರು ಹೇಳೋದು ಸತ್ಯ. ಈಗ ಆ್ಯಕ್ಚುಲಿ ಮರಳನ್ನು ಒಂದು ಒಂದು 8,000 ರೂಪಾಯಿ ಒಳಗಡೆ ಕೊಡಬೇಕಾಗಿರೋ ಮರಳನ್ನು ಇವತ್ತು 20,000-25,000 ದುಬಾರಿ ಬೆಲೆಯಲ್ಲಿ ಇದು ಮಾಡ್ತಾ ಇದ್ದಾರೆ. ಸೊ ಅದರಿಂದ ಆ ಮರಳನ್ನು ಕಡಿಮೆ ದರದಲ್ಲಿ ಕೊಡುವ ರೀತಿಯಲ್ಲಿ ಜಿಲ್ಲಾಡಳಿತ ಕ್ರಮ ವಹಿಸಬೇಕು. ಅದನ್ನು ಮಾಡ್ತಾ ಇಲ್ಲ. ಅದನ್ನು ಮಾಡ್ದೇ ಇವತ್ತು ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಅಂತೇಳಿ ಹೇಳುವಂಥದ್ದು ಅದು ಸರಿಯಲ್ಲ ಅನ್ನುವಂಥದ್ದು. ಸೊ ಅದಕ್ಕೆ ನೀವು ಹೇಳಿದ್ರಿ ರಾಜ್ಯದ ಬೊಕ್ಕಸಕ್ಕೆ ಇದು ವಂಚನೆ ಆಗುತ್ತೆ ಅಂತ ಹೇಳಿ. ಕರೆಕ್ಟ್. ಯಾವ ರೀತಿಯಲ್ಲಿ ವಂಚನೆ ಆಗುತ್ತೆ? ಅದೇ ರಾಯಲ್ಟಿ ಅವ್ರು ಕೊಡಬೇಕಾಗಿತ್ತಲ್ಲ ರಾಯಲ್ಟಿ. ಈಗ ಪರ್ಮಿಷನ್ ತಗೊಂಡ್ರೆ ಅದಕ್ಕೆ ರಾಯಲ್ಟಿ ಬರ್ತದೆ. ಪರ್ಮಿಷನ್ ತಗೊಳ್ದೆ ಇದು ಮಾಡಿರುವಂಥದ್ದು ಒಂದು ಭಾಗಕ್ಕೆ ಮಾತ್ರ ಪರ್ಮಿಷನ್ ತಗೊಂಡು ಇನ್ನೊಂದು ಭಾಗಕ್ಕೆ ಅಕ್ರಮವಾಗಿ ಅವರು ಮರಳು ತೆಗೆದು ಅದರದ್ದು ರಾಯಲ್ಟಿ ಬರೋದಿಲ್ಲ. ಸರಿ 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 ಸರಿ. ಉದಯ್ ಸೌರಣ್ ಅವರೇ, ಯಾವುದೇ ಒಂದು ಮರಳು ನಿಕ್ಷೇಪ ಇದೆ ಅಂತ ಹೇಳಿ ಆದರೆ ಇದರಲ್ಲಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಕಂದಾಯ ಅರಣ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಂತರ್ಜಲ ಇಲಾಖೆ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ತಂಡದಿಂದ ಗುರುತಿಸುವುದು ಅಂತೇಳಿ ಕಮಿಟಿ. ಈ ಕಮಿಟಿ ಆಗಿದೆ ಈಗ ಒಂದು ಈಗ ಇಡೀ ರಾಜ್ಯಕ್ಕೆ ಒಂದು ನೀತಿ ಅಂತ ಹೇಳಿದ್ರಿ ಈ ಮರಳು ದಿಬ್ಬದ ಬಗ್ಗೆ. ಈ ಮರಳು ದಿಬ್ಬ ಅಂದರೆ ನಮಗೆ ಕರಾವಳಿ ಭಾಗದಲ್ಲಿ ದಿಬ್ಬ ಅನ್ನೋದು ಇಲ್ಲ, ನಾವು ಅದನ್ನು ದಂಡೆ ಅಂತೇವೆ. ಇಟ್ಕೊಳ್ಳಿ, ನಾವು ನೀವು ದಿಬ್ಬ ಅಂತ ಇಟ್ಕೊಳ್ಬೇಕಾದ್ರೆ ಬೇರೆ ಕಡೆಗಳಲ್ಲಿ ದಿಬ್ಬ ಅಂದರೆ ಹೇಗಿರ್ತದೆ, ಗುಡ್ಡೆಗಳಾಗಿ ಬಿದ್ದಿರ್ತದೆ ಮರಳುಗಳು. ಹೌದು, ಅದನ್ನು ಅಲ್ಲಿ ನೀರುಗಳು ಹೋಗಿ ಒಂದೊಂದು ಒಂದು ಕಡೆ ರಾಶಿ ಬಿದ್ದುಕೊಂಡು ನೆರೆ ಬರುವಾಗ ಎಲ್ಲ ಬಂದು ಶೇಖರಣೆಗೊಳ್ಳುತ್ತದೆ. ಶೇಖರಣೆ ಅದೊಂದು ದಿಬ್ಬ, ಅದೊಂದು ದೊಡ್ಡ ಗುಡ್ಡೆ ಹತ್ತಿರದಲ್ಲಿದ್ದೇವೆ. ಹೌದು, ಒಂದು ಕರೆ ತೆಗೆದುಕೊಳ್ಳುವ. ಹಲೋ 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 ನಮಸ್ತೆ ನಮಸ್ತೆ. ಹೇಳಿ ಸರ್. ನಾನು ಅಮೃತ್ ಶೆಣೆ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ಅಮೃತ್ ಶೆಣೆ. ಹೇಳಿ ಅಮೃತ್ ಶೆಣೆ. ಕೇಳ್ತದೆ ಹೇಳಿ. ಈಗ ರಘುಪತಿ ಭಟ್ರನ್ನ ನೀವು ಒಂದ್ ಸ್ವಲ್ಪ ದಿನಗಳ ಹಿಂದೆ ಟಿವಿಯಲ್ಲಿ ಡಿಬೇಟ್ ಅಲ್ಲಿ ಕೂತ್ಕೊಳಿಸಿದ್ರಿ, ಅವರು ಮಾಡ್ತಾ ಇರುವಂತ ಏನು ಸೇವಾ ಚಟುವಟಿಕೆ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ರಿ. ಹೌದು, ಕೊರೋನಾ ಸಂದರ್ಭದಲ್ಲಿ. ಹೌದು, ಶಾಸಕರಾಗಿ ಅವರು ಸೇವೆ ಎಲ್ಲ ಮಾಡಿದ್ದಾರೆ, ಒಳ್ಳೆ ವಿಚಾರ. ಆದ್ರೆ ಅವ್ರ ಹತ್ರ ಅಧಿಕಾರ ಇದೆ, ಸೇವೆ ಮಾಡ್ಲಿಕ್ಕೆ ತುಂಬಾ ಜನರು ಮಾಡಿದ್ದಾರೆ. ಆದ್ರೆ ಅವ್ರ ಹತ್ರ ಅಧಿಕಾರ ಇದ್ದಾಗ ಹಗಲು ದರೋಡೆ ಆಗಿದೆ ಅಲ್ಲಿ ಮೊನ್ನೆ ಸ್ವರ್ಣದಲ್ಲಿ. ಐದಾರು ದಿನ ನಿರಂತರವಾಗಿ 100 ಲಾರಿಗಳಲ್ಲಿ ಮರಳನ್ನು ಸಾಗಿಸಿದ್ದಾರೆ ಅಂತ ಸುದ್ದಿ ಇದೆ. ವಾಸ್ತವ. ಮತ್ತು ಯಾರೋ ಆಡು ಅಂದ್ರೆ ಇದು ರೂಮರ್ ಅಲ್ಲ, ಅಂದ್ರೆ ಗಾಳಿ ಸುದ್ದಿ ಅಲ್ಲ. ಅಲ್ಲಿ ಹೋಗಿ ಗಣಿ ಇಲಾಖೆಯವರು ಆ ವಾಹನಗಳನ್ನ ಸೀಸ್ ಮಾಡಿದ್ದಾರೆ, ಮತ್ತೆ ಕೇಸ್ ಕೂಡ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಜಿಲ್ಲೆಯ 5 ಶಾಸಕರನ್ನ ಕೂತ್ಕೊಂಡು ಅವ್ರಿಗೆ ಪ್ರಶ್ನೆ ಮಾಡ್ಬೇಕು. ನಾನೊಬ್ಬ ಉಡುಪಿಯ ನಾಗರಿಕನಾಗಿ ನಿಮ್ಗೆ ಸಲಹೆ ಕೊಡುವಂತದ್ದು, ಯಾಕೆ ಯಾರ್ದು ಬಂಧನ ಆಗ್ಲಿಲ್ಲ,
ಅವರನ್ನ ಬಂಧಿಸಬೇಕು ಮತ್ತು ಅವರು ಅಷ್ಟು ಮರಳನ್ನ ಯಾರಿಗೆ ಮಾರಿದ್ದಾರೆ, ಎಷ್ಟಕ್ಕೆ ಮಾರಿದ್ದಾರೆ, ಅದನ್ನ ಎಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ, ಅದನ್ನ ಎಲ್ಲೆಲ್ಲಿ ಇದ್ದದನ್ನ ಎಲ್ಲವನ್ನ ವಶಪಡಿಸಿ ಅದನ್ನ ಆಕ್ಷನ್ ಹಾಕಿ ಉಡುಪಿಯ ಸಾಮಾನ್ಯ ಜನರಿಗೆ ಅದು ಕಡಿಮೆ ದರದಲ್ಲಿ ಸಿಗುವ ಹಾಗೆ ಮಾಡಬೇಕಾದ ಕರ್ತವ್ಯ ಇರುವಂತದ್ದು ಐದು ಶಾಸಕರದು. ಅವರು ಸರ್ಕಾರವನ್ನು ಪ್ರತಿನಿಧಿಸುವಂತ ಶಾಸಕರು, ಐದು ಜನ ಕೂಡ ರೂಲಿಂಗ್ ಪಾರ್ಟಿ ಎಂ ಎಲ್ ಎಸ್ ಅವರು. ಹೋಮ್ ಮಿನಿಸ್ಟರ್, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಒಂದೇ ಒಂದು ಬಂಧನ ಆಗ್ಲಿಲ್ಲ. ನಾನು ಏಕೆ ಹೇಳ್ತೇನಂದ್ರೆ, ಈಗ ಬೇರೆ ಸಂದರ್ಭದಲ್ಲಿ ಸ್ಮಗ್ಲಿಂಗ್ ಆಗುದು, ಲೂಟಿ ಆಗುದು ನಮ್ಮ ದೇಶದಲ್ಲಿ ಮಾಮೂಲು. ಆದ್ರೆ ಇಡೀ ದೇಶದ ಜನ ಇವತ್ತು ಸಂಕಟದಲ್ಲಿದ್ದಾರೆ. ನಾವೆಲ್ಲ ಮಾಸ್ಕ್ ಹಾಕೊಂಡು ಸಾಮಾಜಿಕ ಅಂತರ ಅದು ಇದು ಅಂತ ಕಾನೂನು ಪಾಲನೆ ಮಾಡಿಕೊಂಡು ನಾವು ತಿರುಗಾಡ್ತಾ ಇದ್ರೆ, ಇವ್ರು ಯಾರೋ ದೇಶ ದ್ರೋಹಿಗಳು. ನಮ್ಮ ಸರ್ಕಾರದ ಆಸ್ತಿ ಅದು, ಚಿನ್ನ ಅದು, ಮರಳಂದ್ರೆ ಚಿನ್ನ, ಅದನ್ನ ಇಟ್ಕೊಂಡು ಲೂಟಿ ಮಾಡಿದ್ದಾರೆ. ದಯವಿಟ್ಟು ಮಾಧ್ಯಮದವರು ಇವತ್ತು ನಿಮ್ಗೆ ಸ್ವಲ್ಪ ಸರ್ಕಾರದಿಂದ ಒಂದು ಕನ್ಸೆಷನ್ ಇದೆ, ಸ್ವಲ್ಪ ಮಾತಾಡ್ಬೋದು, ಓಡಾಡ್ಬೋದು. ನಾವೆಲ್ಲ ಸ್ವರ್ಣ ನದಿ ಹತ್ರ ಎಲ್ಲ ಹೋಗ್ಲಿಕ್ಕಿಲ್ಲ. ಈಗ ಎಲ್ಲ ಅಗತ್ಯ ಇದ್ರೆ ಮಾತ್ರ ಹೊರಗೆ ಬರ್ಬೇಕು ಅಂತ ಹೇಳಿದೆ ಸರ್ಕಾರ. ಸರಿ ಸರಿ, ಇಲ್ಲಿ ಹಸಿರು ನ್ಯಾಯಪೀಠಕ್ಕೆ ಹೋದಂತ ನಮ್ಮಲ್ಲಿ ಉದಯ್ ಸುವರ್ಣ ಅವರು ಇದ್ದಾರೆ, ಅವರು ಮಾತನಾಡ್ಲಿಕ್ಕೆ ಇಷ್ಟಪಡ್ತಾರೆ. ಸರ್ ಸರ್ ನಮಸ್ತೆ. ಒಂದೇ ನಿಮಿಷ, ನಂದು ಮುಗಿಸ್ತೇನೆ, ಮತ್ತೆ ನಾ ಅವ್ರದ್ ಕೇಳ್ತೇನೆ. ಈ ಮರಳಿನ ಸಾಮಾನ್ಯವಾಗಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಸಮಸ್ಯೆ ಇದೆ, ಅದು ಬೇರೆ, ಅದು ಒಂದು ಬೇರೆ ವಿಚಾರ. ಈಗ ಮೊನ್ನೆ ನಡೆದ ಘಟನೆಯ ಬಗ್ಗೆ ತಾವು ಅಥವಾ ಯಾರು ಇರುವವರೆಲ್ಲ ಬೆಳಕು ಚೆಲ್ಲಬೇಕಂತ ನಂದು ಆಗ್ರಹ ಅಷ್ಟೇ. ಸರಿ ಸರ್ ನಮಸ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ, ಉದಯ ಸುವರ್ಣ ಮಾತಾಡ್ತಾ ಇದ್ದೀನಿ. ಹೇಳಿ ಉದಯ ರೇ. ಸರ್, ಕಳ್ಳರನ್ನು ಹಿಡಿಯುವುದು ಯಾರು ಸರ್? ಸರ್ಕಾರ. ಎಲ್ಲರೂ ಕಳ್ಳರಾದ್ರೆ ಕಳ್ಳರನ್ನು ಹಿಡಿಯುವರು ಯಾರು ಸರ್? ಮುಂದೆ ಓಟ್ ಹಾಕ್ಬೇಡಿ ಅವರಿಗೆ, ಸರ್ಕಾರ ಬದಲಾವಣೆ ಮಾಡಿ. ಹೌದು, ಎಲ್ಲರೂ ಕಳ್ಳರೇ. ಯಾವ್ದೇ ನೋಡಿ, ನಾವು ರೆಡ್ ಅಂಡ್ ಆಗಿ ಎಲ್ಲ ಕಳ್ಳರನ್ನು ಹಿಡಿದು ಕೊಟ್ಟಿದ್ದೇವೆ. ರಾತ್ರಿ 3 ಗಂಟೆಗೆ ಮರಳು ತೆಗಿತಾರೆ, ಅವರನ್ನು ಸಹ ಹಿಡಿದು ಕೊಟ್ಟಿದ್ದೇವೆ. ದೋಣಿ ಹಿಡಿದು ಕೊಟ್ಟಿದ್ದೇವೆ, ದೋಣಿ ಸೀಸ್ ಆಗಲಿಲ್ಲ, ಕಳ್ಳರನ್ನು ಹಿಡಿಯಲಿಲ್ಲ, ಒಂದು ಕೇಸ್ ಸಹ ಫೈಲ್ ಆಗಲಿಲ್ಲ. ಆದರೆ ಕಳ್ಳರನ್ನು ಹಿಡಿಯೋರು ಯಾರು ಸರ್? ಸರ್, ನಾವು ಲಾಕ್ಡೌನ್ ಮುಗಿದ ಮೇಲೆ ಎಲ್ಲ ಸೇರಿ ಒಂದು ದೊಡ್ಡ ಹೋರಾಟ ಮಾಡುವ. ಸರಿ ಸರ್, ನಾನಂತೂ ಇದ್ದೇನೆ ನಿಮ್ಮಟ್ಟಿಗೆ. ನನಗೇನು ಅಧಿಕಾರ ಇಲ್ಲ, ಅದು ಬಿಟ್ಟು ನಾನೇನು ಹೇಳುವಾಗಿಲ್ಲ. ಸರಿ ಸರ್ ಸರಿ. ಬೇರೆ ಕಡೆಯಲ್ಲಿ, ಥ್ಯಾಂಕ್ ಯು ಸರ್. ಇಂಡಿವಿಜುವಲ್ ಬೇರೆ ಕಡೆಯಲ್ಲಿ ಬಹುಶಃ ಈ ಜಿಲ್ಲೆಯಲ್ಲಿ ಎರಡು ರೀತಿಯ ಮರಳುಗಳ್ಳತನ ನಡೆಯಿತು. ಒಂದು ಇಂಡಿವಿಜುವಲ್ ಮರಳುಗಳ್ಳತನ, ಬಹಳಷ್ಟು ಜನ ಮಾಡ್ತಾ ಇದ್ದಾರೆ, ಸ್ಪಷ್ಟವಾಗಿ ಹೇಳ್ತಾರೆ. ಅದು ನನ್ನ ಕಡೆಯವ್ರು ಇರ್ಬೋದು, ಇನ್ನೊಬ್ರಿಗೆ ಯಾರು ಇರ್ಬೋದು. ಅಲ್ಲ, ಮಾಡ್ತಿದ್ದೀರಂತೇಳಿ ಯಾರು? ನನಗೆ ಮನೆ ಕಟ್ಬೇಕು ಸರ್, ನಾನು ಎಲ್ಲಿಂದ ತರ್ಬೇಕು ಹೇಳಿ. ನಾನು ಅದೇ ಹೇಳ್ತೇನೆ, ಇಂಡಿವಿಜುವಲ್ ಮರಳುಗಳ್ಳತನ, ಅದು ಸರಿ ತಪ್ಪಿನ ಬಗ್ಗೆ ಕಾನೂನು ಕೈಗೊಳ್ತದೆ. ಸರಿ. ಆದರೆ ಸರ್ಕಾರದಿಂದನೇ ಒಬ್ಬ ಸರ್ಕಾರದ ಕಮಿಷನರ್, ಈ ಮುನ್ಸಿಪಾಲಿಟಿ ಕಮಿಷನರ್ ಟೆಂಡರ್ ಪ್ರಕ್ರಿಯೆಗೆ ಚಾಲನೆ ನೀಡಿ, ಬಹಳ ಸ್ಪಷ್ಟ ನೆನಪಿಡಿ, ಸರ್ಕಾರ ಏನನ್ನ ಪಾಲಿಸಬೇಕು. ಟೆಂಡರ್ ಆಗಿದೆಯಾ? ಬ್ಲಾಕ್ ಲಿಸ್ಟೆಡ್ ಕಂಪನಿ ಟೆಂಡರ್ ಆಗಿದೆ ಅಲ್ಲ ಇವತ್ತು. ಯಾವ ಕಂಪನಿ ಟೆಂಡರ್ ಆಗಿದೆ ಅದು ಬ್ಲಾಕ್ ಲಿಸ್ಟೆಡ್ ಅನ್ನೋದು ಈ ಜಿಲ್ಲೆಯ ಜನಸಾಮಾನ್ಯ ಪ್ರತಿಯೊಬ್ಬರಿಗೆ ಗೊತ್ತು. ಈ ಜಿಲ್ಲೆ ಆಸುಪಾಸಿನಲ್ಲಿ ನಡೆಸಿದ ಕಾಮಗಾರಿಗಳಿಷ್ಟು. ಟೆಂಡರ್ ಮುಗಿದಿದೆಯಾ ಕೇಳಿ ಪ್ರಶ್ನೆ. ಟೆಂಡರ್ ಮುಗಿದಿದೆ. ಮುಗಿದ ಎಷ್ಟು ದಿನ ಆಯ್ತು? ಸರಿ, ಒಂದು ಕರೆ ತೆಗೆದುಕೊಳ್ಳುವ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ. ನಾನು ಬ್ರಹ್ಮಾವರದಿಂದ ಅರುಣ್ ಕುಮಾರ್ ಮಾತಾಡ್ತಾ ಇರೋದು. ಹೇಳಿ ಸರ್. ಅರುಣ್ ಕುಮಾರ್, ಸ್ವಾಗತ ನಿಮ್ಗೆ. ನಿಮಗೂ ಸರ್. ಸರ್, ನಮಗೆ ಈಗ ಒಂದು ಕ್ವಶನ್ ಏನಂತ ಹೇಳಿದ್ರೆ, ಯಾವುದೇ ಒಂದು ವಸ್ತು ಇಲ್ಲದೆ ಇರುವಾಗ ಅದು ನಮಗೆ ದುಬಾರಿಯಾಗಿ ಸಿಗ್ಬೇಕಲ್ವಾ? ಹೌದು, ಸಪ್ಲೈ ಇಲ್ಲದಿದ್ರೆ ಡಿಮಾಂಡ್ ಜಾಸ್ತಿ ಆಗುತ್ತೆ. ಇದು ಇಲ್ಲಿ ನಮ್ಮ ಕೈಕಾಲಡಿ ಬಿದ್ದಿದೆ, ತೆಗಿಲಿಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು ಸರ್? ನಿಮ್ ಪ್ರಶ್ನೆ ಅರ್ಥ ಆಗಿಲ್ಲ ನನಗೆ. ಪ್ರಶ್ನೆ ಅಂತ ಹೇಳಿದ್ರೆ, ನಮ್ಮ ಮನೆಯ ಹತ್ತಿರ ಇಲ್ಲಿ ಸ್ಯಾಂಡ್ ಉಂಟು, ಆಪಲ್ ಬುಕ್ ಮಾಡಿದ್ರೆ ಸಿಗುದಿಲ್ಲ. ಅವರ ಕೈ ಕಾಲು ಹಿಡಿದ್ರೆ ನನ್ನ ಮನೆ ಲೆಕ್ಕೆಗೂ ನನ್ನ ಜಾಗಕ್ಕೆ ತಂದು ಹಾಕ್ತಾರೆ, ಜಾಸ್ತಿ ದುಡ್ಡು ಕೊಟ್ರೆ. ಅದ್ ಯಾವ ನ್ಯಾಯ ಕೇಳುದು? ಅದಕ್ಕೆ ಉತ್ತರ ಕೊಡ್ತಿದ್ರು ಅವಾಗ ನೀವು ಕರೆ ಮಾಡಿದ್ರು. ಕೊಳಕೆ ಬೈಲ್ ಇದೆ. ಇಂಡಿವಿಜುವಲ್ ಆಗಿ ಹೇಳ್ತೇನೆ, ಒಂದು ಇಂಡಿವಿಜುವಲ್ ಕಳ್ಳರು, ಇನ್ನೊಂದು ಇನ್ಸ್ಟಿಟ್ಯೂಷನಲ್ ಕಳ್ಳರು. ನಾವು ಇವತ್ತು ಬಹುಶಃ ಇನ್ಸ್ಟಿಟ್ಯೂಷನಲ್ ಕಳ್ಳರ ಬಗ್ಗೆ ಮಾತಾಡಬೇಕಾಗುತ್ತೆ. ಸರ್ಕಾರಿ ಪ್ರಾಯೋಜಿತ ಇನ್ಸ್ಟಿಟ್ಯೂಷನಲ್ ಕಳ್ಳರು ಇದು ನಡೀತಾ ಇರೋದು. ನಗರಸಭಾ ಕಮಿಷನರ್ ಟೆಂಡರ್ ಪ್ರಕ್ರಿಯೆಗೆ ಚಾಲನೆ ನೀಡುತ್ತಾರೆ, ಜಿಲ್ಲಾಡಳಿತ ಅದಕ್ಕೆ ಒಪ್ಪಿಗೆ ಕೊಡ್ತದೆ. ಪ್ರತಿ ಒಂದು ಹಂತದಲ್ಲೂ ಅಲ್ಲಿ ಎಕ್ಸ್ಪರ್ಟ್ ರಿಪೋರ್ಟ್ ತಗೊಂಡಿಲ್ಲ, ಗಣಿ ಇಲಾಖೆಯನ್ನು ಇನ್ವಾಲ್ವ್ ಮಾಡಿಲ್ಲ. ಗಣಿ ಇಲಾಖೆ ಎಷ್ಟು ಟನ್, ಎಷ್ಟು ಕ್ಯೂಬಿಕ್ ಮೀಟರ್ ಹೊಯ್ಗೆ ಬರ್ತದೆ, ಅದಕ್ಕೆ ಎಷ್ಟು ಎಲ್ಲಿ ಎಷ್ಟು ಸಿಲ್ಟ್ ಇದೆ ಅಂತಕ್ಕಂಥ ರಿಪೋರ್ಟ್ ಇದ್ರೆ ಕೊಡಲಿ. ಈ ಕ್ಷಣದಿಂದ ಇನ್ನು ಮುಂದೆ ನಾನು ಯಾವುದೇ ಆರೋಪಗಳನ್ನ ರಾಜಕೀಯ ನೆಲೆಯಲ್ಲಿ ಅಥವಾ ತಾಂತ್ರಿಕ ನೆಲೆಯಲ್ಲಿ ನಾನು ಮಾಡುವುದಿಲ್ಲ.
ನಾನು ಮುಕ್ತಾಯಗೊಳಿಸ್ತೇನೆ. ಯಾವುದೇ ರಿಪೋರ್ಟ್ ಅನ್ನು ಗಣಿ ಇಲಾಖೆಯನ್ನು ತೆಗೆದುಕೊಳ್ಳದೆ ನಗರಸಭಾ ಕಮಿಷನರ್ ಮಾಡಿದ ರಿಪೋರ್ಟ್ ಮೇಲೆ ಇವತ್ತು ಟೆಂಡರ್ ಪ್ರಕ್ರಿಯೆ ನಡೆದಿದೆ. ಟೆಂಡರ್ ಮುಗಿದಿದೆ ಅಂತ ಹೇಳಿದ್ರು. ನಾನು ಹೇಳ್ತೇನೆ, ಟೆಂಡರ್ ಪ್ರಕ್ರಿಯೆ ನಡೆದಿದೆ, ಟೆಂಡರ್ ಪ್ರಕ್ರಿಯೆ ಮಾರ್ಚ್ ತಿಂಗಳಲ್ಲಿ ಮುಗಿದಿದೆ ಅಂತ ನನಗಿರುವ ಮಾಹಿತಿ. ಮಾರ್ಚ್ ತಿಂಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಮುಗಿದ ಮೇಲೆ ಮತ್ತೆ ಸಿಲ್ಟಿಂಗ್ ಡಿಸಿಲ್ಟಿಂಗ್ ಹೆಸರಿನಲ್ಲಿ ಮರಳು ರೂಟಿ ಪ್ರಾರಂಭ ಆಗಿದೆ, ನಡೆಸಿದ್ದಾರೆ. ಡ್ಯಾಮಿನ ಹತ್ತಿರದಲ್ಲಿ ಮರಳು ತೆಗೆದಿದ್ದಾರೆ, ಜೆ ಸಿ ಬಿ ಅನ್ನು ತೆಗೆದುಕೊಂಡೋಗಿ ಕನಿಷ್ಠ 1.5 kilometer ಆ ಡ್ಯಾಮಿನ ಇದ್ರ ಪ್ರಕಾರ 1.5 kilometer ಆ ಡ್ಯಾಮಿನ ಅಗಲ ಎಷ್ಟಿದೆ, ಉದ್ದ ಎಷ್ಟಿದೆ, ಅದ್ರ ಮೇಲೆ ಒಂದು ಲೆಕ್ಕಾಚಾರ ಇರ್ತದೆ. ನನಗೆ ಗೊತ್ತಿದ್ದಾಗ ಈ ಡ್ಯಾಮಿನ 1.5 kilometer ದೂರದಲ್ಲಿ ಮರಳು ತೆಗಿಬೇಕು. ಇವತ್ತು ಅಲ್ಲಿಗೆ ಸ್ವರ್ಣ ನದಿ ತೀರಕ್ಕೆ ಹೋಗೋಣ, ಎಷ್ಟು ಕಿಲೋಮೀಟರ್ ಎಷ್ಟು ಮೀಟರ್ ದೂರದಲ್ಲಿ ಮರಳು ತೆಗೆದಿದ್ದಾರೆ ಅಂತ ಹೇಳ್ತೇನೆ, ಎಷ್ಟು ಮೀಟರ್ ದೂರದಲ್ಲಿ ತೆಗೆದಿದ್ದಾರೆ ಅಂತ ಹೇಳ್ತೇನೆ. ಇಂಥದ್ದನ್ನು ನೋಡಿಕೊಂಡು ಇವತ್ತು ಇವತ್ತು ಗಣಿ ಇಲಾಖೆ ಕಡೆ ಕೈ ತೋರಿಸ್ತಾರೆ, ನಾಚಿಕೆ ಆಗಬೇಕು ಗಣಿ ಇಲಾಖೆ ಕಡೆ ಕೈ. ಗಣಿ ಇಲಾಖೆ ಅದಕ್ಕೆ ಒಪ್ಪಿಗೆ ನೀಡಿದೆ. ಹಾಗಾದ್ರೆ ಇವರ ನಗರಸಭಾ ಇಂಜಿನಿಯರ್ಗಳು ಇಷ್ಟು ದಿವಸ ಅಲ್ಲಿ ಹೋಗಿ ನಿಂತದ್ದು ಏನಕ್ಕೆ? ಹೋದದಕ್ಕೆ ಲಾಗ್ ಬುಕ್ ಇದೆ, ತರಿಸ್ಲಿ. ಅಲ್ಲಿ ಹೋಗಿದ್ ಹೋದಾಗ ಅಲ್ಲಿ ಕಣ್ಣು ಮುಚ್ಕೊಂಡು ಬಂದರೆ, ಮರಳನ್ನು ರಾಶಿ ಹಾಕಿ ನೋಡ್ಕೊಂಡು ಬಂದ ಹಾಗಾದ್ರೆ ಆ ಇಲಾಖೆ ಇವತ್ತು ಪ್ರಪ್ರಥಮವಾಗಿ ಟೆಂಡರ್ ಪ್ರಕ್ರಿಯೆಗೆ ಚಾಲನೆ ನೀಡಿದಂಥ ಮುನ್ಸಿಪಲ್ ಕಮಿಷನರ್ ಸಸ್ಪೆಂಡ್ ಆಗಬೇಕು. ಆ ಸಸ್ಪೆಂಡ್ ಆಗಿ ಆತನ ಸಸ್ಪೆನ್ಷನ್ ಇಟ್ಟ ಮೇಲೆ ಎನ್ಕ್ವೈರಿ ಪ್ರಕ್ರಿಯೆ ಸ್ಟಾರ್ಟ್ ಆದಾಗ ಯಾರು ಇದರ ಟೆಂಡರ್ ಕರೆದ್ರು ಅಂತಕ್ಕಂಥಲ್ಲಿ ಬರ್ತದೆ. ಉಳಿದವ್ರ ಬಗ್ಗೆ ಮತ್ತೆ ವಿಚಾರಿಸಿ, ಯಾಕಂದ್ರೆ ನೀವು ಕಾನೂನಾತ್ಮಕವಾಗಿ ಕೈಗೆ ಯಾರು ಸಿಗ್ತಾರೆ? ಕಾನೂನಾತ್ಮಕವಾಗಿ ಕೈಗೆ ಸಿಗಬೇಕು. ಕಳ್ಳ ಯಾರು ಅಂತ ಎಲ್ಲರಿಗೂ ಗೊತ್ತು, ಆದರೆ ಕಾನೂನು ಪ್ರಕಾರ ಕಳ್ಳ ಯಾರು ಅಂತಕ್ಕಂಥ ನಿರ್ಣಯ ಮಾಡಬೇಕಾದ ಕಾನೂನು ಪ್ರಕಾರ ಕಳ್ಳ ನಿರ್ಣಯ ಮಾಡಬೇಕಾದ್ರೆ ಮುನ್ಸಿಪಲ್ ಕಮಿಷನ್ ಪ್ರಥಮವಾಗಿ ಇವತ್ತಲ್ಲಿ ಸಸ್ಪೆಂಡ್ ಮಾಡಿ ಒಂದು ಬಂಧನ ಆಗಿಲ್ಲ ಅಂತ ಹೇಳಿ, ಒಂದು ಬಂಧನ ಯಾರದ್ದಾಗಬೇಕು? ಬಂಧನ ಆಗಬೇಕಾದಿದ್ರೆ ಸರ್ಕಾರಿ ಅಧಿಕಾರಿ, ಅದ್ರ ಪ್ರಪ್ರಥಮವಾಗಿ ಮುನ್ಸಿಪಲ್ ಕಮಿಷನರ್ ಬಂಧನ ಆಗಬೇಕಾದ್ರೆ. ಉದಯ ಸುವರ್ಣ ಅವರೇ, ತಾವೇ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳುದು, ಉಡುಪಿ ಜಿಲ್ಲೆಯಲ್ಲಿ ಮರಳಿನ ಅಭಾವ ಇದೆ ಅಥವಾ ಕೃತಕ ಅಭಾವವನ್ನು ಸೂಚಿಸ್ತಾ ಇದ್ದಾರಾ? ಇಲ್ಲ, ಖಂಡಿತವಾಗಿ ಮರಳಿನ ಅಭಾವ ಇಲ್ಲ. ನೀವು ಹೇಳಿದಾಗ ಕೃತಕವಾಗಿ ಇವರು ಸೂಚಿಸ್ತಾ ಇದ್ದಾರೆ ಮರಳಿಲ್ಲ ಅಂತ. ನಾವು ಈಗ ಮೊನ್ನೆ ಹಗರಣವನ್ನು ನೋಡ್ತಾ ಇದ್ದೇವೆ, ಆ ಮರಳುಗಳು ಈಗ ಆಶ್ರಯ ಮನೆ ಕಟ್ಟಿ. ಈಗ ಹಸಿರು ಪೀಠ ಏನು ಹೇಳುತ್ತೆ ಮರಳು? ಈಗ ನಾನ್ CRZ ಅಲ್ಲಿ ಹಸಿರು ಪೀಠ ಹೇಳುವಂಥದ್ದು, ಮೀನುಗಾರರ ದೋಣಿಗಳಿಗೆ ಅಡಚಣೆ ಉಂಟು ಮಾಡುವ ಮರಳು ದಿಬ್ಬವನ್ನು ತೆರವು ಮಾಡಬೇಕು. ಅದು ಅವರೇ ತೆಗಿಬೇಕಂತ ಇದೆ ಅಲ್ಲಿ. ಆಕ್ಚುಲಿ ಮೀನುಗಾರರೇ ತೆಗಿಬೇಕು, ಮೀನುಗಾರರೇ ಅವರಿಗೆ ಯಾವ ಅನುಕೂಲ ಆಗುವ ರೀತಿಯಲ್ಲಿ ಅವ್ರು ತೆಗಿಬೇಕು. ಇದು ಆಗ ಆಗ್ತಾ ಇಲ್ಲ, ಮಾರಾಟಕ್ಕಲ್ಲ, ಮಾರಾಟಕ್ಕಲ್ಲ. ಇದು ಅವರು ತೆಗೆದದ್ದು ಎಲ್ಲಿ ಆಗಬೇಕು? ಈಗ ಕೊಡುವ, ನಾವು ಜನರಿಗೆ ಮರಳು ಕೊಡುವ ಬೇಡ, ನೀವು ನಾವೆಲ್ಲ ಸ್ಟಾಕ್ ಹಾಕೋದು ಬೇಡ, ಏನು ಬೇಡ, ಯಾರು ಜನರು ಕೇಳ್ತಾರೆ ಕೊಡುವ, ಆಶ್ರಯ ಮನೆ ಅಥವಾ ಇಂದಿರಾ ವಸ ಏನು ಕಟ್ತಾರೆ ಕೊಡುವ, ನಮಗೆ ಏನು ಮರಳು ನಾವೇನು ತಿನ್ಲಿಕ್ಕೆ ಆಗುದಿಲ್ಲ, ಏನು ವೇಸ್ಟ್ ಆಗುದು, ಆ ಕೊಡುವ ಯಾರಿಗೂ ನಮ್ಮ ಸಮಸ್ಯೆ ಇಲ್ಲ. ತೆಗೆಯುವುದು ಯಾರು? ಮೀನುಗಾರರು ತೆಗಿಬೇಕು, ಮೀನುಗಾರರಿಗೆ ಅನುಕೂಲ, ಅವರ ದೋಣಿಗಳಿಗೆ ಅಡಚಣೆ ಉಂಟು ಮಾತ್ರ ಅವ್ರದ್ದು ಮುಟ್ಟಬೇಕು. ಸಮಿತಿ ಬೇರೆ ಇದೆ, ನಾವು ಸಮುದ್ರದಲ್ಲಿ ಅಲ್ಲ, ಈಗ ನಾವು ಹೊಳೆಯಲ್ಲಿ ಮೀನುಗಾರಿಕೆ ಎಷ್ಟಿದೆ ನಮ್ದು? ನಾವು ಇಂತ ಕಂಪ್ಲೇಂಟ್ಸ್ ಮೀನುಗಾರಿಕೆ ಇಲಾಖೆ ಕೊಟ್ಟರು, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟರು, ನಮ್ಮ ಫೈಲು 7 ಜನರ ಸಮಿತಿಗೆ ನಮ್ಮ ಫೈಲ್ ಸಹ ಮುಟ್ಟುವುದಿಲ್ಲ. ಅದೇ ಕಳ್ಳರು ಯಾರಪ್ಪ? ಅಲ್ಲ, ಈ ಜಿಲ್ಲೆಯಲ್ಲಿ, ಈ ಕರಾವಳಿ ಜಿಲ್ಲೆಗಳಲ್ಲಿ ಹೊಳೆಯಲ್ಲಿ ಮೀನುಗಾರಿಕೆ ನಡೆಯುವುದು ಎಷ್ಟು ಪರ್ಸೆಂಟ್? ಕನಿಷ್ಠ ಕನಿಷ್ಠ ಅತಿ ಕನಿಷ್ಠ ಹೊಳೆ ಮೀನುಗಾರಿಕೆ. ಕಾನೂನು ಹಾಗೆ ಹೇಳುತ್ತೆ, ಬಲಗರಿಸಿಟ್ರೆ ಈಗ ಅವರು ಕೇಳ್ತಾರೆ ಕಳ್ಳರು ಯಾರು ಅಂತೇಳಿ ನೇರ ಪ್ರಶ್ನೆ ಹಾಕ್ತಾರೆ. ಕಳ್ಳರು ಯಾರು ಅಂತೇಳಿ ಹೇಳಿ ಸರ್ಕಾರ ನಿಗದಿ ಮಾಡಬೇಕು. ಮತ್ತು ಈಗಾಗಲೇ ದೂರಲ್ಲಿ ಇರುವ ಪ್ರಕಾರ ಯಾರು ಅಂತೇಳಿ ಹೇಳಿದ್ದಾರೆ ದೂರಿನಲ್ಲಿ, ಯಾರು ಇದ್ರ ಬಗ್ಗೆ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಅದನ್ನು ತನಿಖೆ ಮಾಡಬೇಕು. ತನಿಖೆ ಮಾಡಿ ಕಳ್ಳರು ಯಾರು ಅಂತೇಳಿ ಹಿಡಿದು ಅದನ್ನು ಹೇಳಬೇಕು. ಎರಡನೇದು ಷರತ್ತುಗಳಿವೆ, 41 ಷರತ್ತುಗಳಿವೆ. ಇದರಲ್ಲಿ ಸ್ಥಳೀಯರೇ ತೆಗಿಬೇಕಂತ ಇದೆ, ಹೊರಗಿನವರನ್ನು ಬಳಸ್ಕೊಳ್ಬಾರ್ದಂತ ಇದೆ. ಆ ಕಾಪಿಯನ್ನು 7 ಜನರಿಗೆ ಇಟ್ಟಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿಗಳಿದೆ, ಕಾರ್ಯನಿರ್ವಹಣ ಅಧಿಕಾರಿ ಜಿಲ್ಲಾ ಪಂಚಾಯತ್ ಇದೆ, ಉಪವಿಭಾಗಾಧಿಕಾರಿ ಕುಂದಾಪುರ ವಿಭಾಗ ಇದೆ, ಪರಿಸರ ಅಧಿಕಾರಿಗಳಿದೆ, ಪ್ರಾದೇಶಿಕ ನಿರ್ದೇಶಕ ಅರಣ್ಯ ಪರಿಸರದವರಿಗಿರುತ್ತೆ, ತಹಸೀಲ್ದಾರ್ ಬ್ರಹ್ಮಾವರ ಅಥವಾ ಯಾವ ಏರಿಯಾ ಸಂಬಂಧ ಹಾಗೆ ಪಂಚಾಯತ್ನಿಗಿದೆ. ಇಷ್ಟು 7 ಜನರಿಗೆ ಹೊರಗಿನವರು ಮರಳು ತೆಗಿತಾರೆ ಅನ್ನೋದು ಗೊತ್ತಿರೋದಿಲ್ವಾ? 7 ಜನರಿಗೆ ತೋರುದಿಲ್ವಾ? ಸ್ಥಳೀಯರು ತೆಗಿಬೇಕಲ್ಲ ಅಲ್ಲಿಗೆ. ಷರತ್ತುಗಳು 7 ಜನರಿಗೆ ತೋರುದಿಲ್ವಾ? ಷರತ್ತಿದೆ ಒಂದು. ಈಗ ನೀವು ಕೂಡ ಕೇಳಿದ್ರಿ, ಅರುಣ್ ಕುಮಾರ್ ಒಂದು ಪ್ರಶ್ನೆ ಕೇಳಿದ್ರು, ಕೃತಕ ಅಭಾವ ಮರಳಿದ ರೈಟ್ ಜಾಸ್ತಿ ಆಗ್ತದೆ ನೋಡಿ. ಈಗ ಮರಳು ತೆಗಿಲಿಕ್ಕೆ ಸುಮಾರು 64 ಜನಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ, ಆದರೆ 64 ಜನ ಅದರಲ್ಲಿ 57 ಜನ ಮರಳು ತೆಗಿತಾ ಇಲ್ಲ. ಕಾರ್ಮಿಕರು ಸಿಗ್ತಾ ಇಲ್ಲ ಅಂತೇಳಿ ಮರಳು ತೆಗಿತಾ ಇಲ್ಲ, ಬರೀ 7 ಜನ ಮಾತ್ರ ಮರಳು ತೆಗಿತಾ ಇದ್ದಾರೆ. ಕಾರ್ಮಿಕರು ಇಲ್ವಾ? ನೀವು ಕಾರ್ಮಿಕರೊಟ್ಟಿಗೆ ಕೆಲಸ ಮಾಡುವ ಕಾರ್ಮಿಕರು ಇದ್ದಾರೆ, ಕಾರ್ಮಿಕರಿದ್ದಾರೆ, ಕೆಲಸ ಇಲ್ಲದ ಕಾರ್ಮಿಕರು ತುಂಬಾ ಜನ ಇದ್ದಾರೆ. ಹಲೋ 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 ನಮಸ್ತೆ ನಮಸ್ತೆ ಹೇಳಿ ಸರ್. ನಾನು ಬ್ರಹ್ಮಾವರದಿಂದ ರಘುಕುಂದರ್ ಅಂತ ಹೇಳಿ ಮಾತಾಡ್ತೀನಿ, ನಾನೊಬ್ಬ ಮೀನುಗಾರ. ನಮಸ್ತೆ ಸರ್.
ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಊರಿನವರು ಇದ್ದಾರೆ, ನಿಮ್ಮ ಹಿತೈಷಿ ಇದ್ದಾರೆ, ಮತ್ತು ಬಾಲಕೃಷ್ಣ ಶೆಟ್ಟರು ಇದ್ದಾರೆ, ಮಾತನಾಡಿ. ಸರ್, ನಾನು ಇವತ್ತಿನ ವಿಷಯ ಹೇಳ್ತಿದ್ದೇನೆ. ಇವತ್ತೀಗ ಹೊಯ್ಗೆ ಎಲ್ಲ ಕೊಟ್ಟಿದ್ದಾರೆ, ಹೊಯ್ಗೆ ತೆಗಿತಾ ಇದ್ದಾರೆ. ಇವತ್ತಿನ ದಿವಸ ಸ್ಯಾಂಡ್ ಬಾರ್ ಗುರ್ತ ಮಾಡಿ ಹೊಯ್ಗೆ ತೆಗಿಲಿಕ್ಕೆ ಕೊಟ್ಟಿದ್ದಾರೆ. ಸರಿಯಾ? ಸ್ಯಾಂಡ್ ಬಾರ್ ಗುರ್ತ ಮಾಡಿದ್ದು ಹೊಯ್ಗೆ ಬಿಟ್ಟು ಇವರ ದಕ್ಕೆ ಹತ್ರನೇ ಇವತ್ತು ಹೋಗಿದ್ರು. ಇವತ್ತು ನಾನು ನೋಡಿದ್ದು, ಬೇರೆ ದಿವಸದ ಹೇಳ್ತಾ ಅಲ್ವಾ, ಎಲ್ಲಿದು ದಿವಸದ ಹೇಳ್ತಿದ್ದೆ ಎಲ್ಲಿ. ಇವತ್ತು ಇವತ್ತು ಹಂದಾಡಿಯಲ್ಲಿ ಗಾಳಿ ಮನೆ ಅಂತ ಒಂದುಂಟು, ಅಲ್ಲಿ ದಾರಿಯಲ್ಲಿ ನಾವು ಮೀನುಗಾರಿಕೆ ಮಾಡುವ ದೈವಿ ಮೀನು ಮಾಡುವಂತ ಜಾಗ. ಇವತ್ತು ಹೊಯ್ಗಿದ್ದಾರೆ. ಇಷ್ಟು ದಿನ ಅವರು ದೂರ ಸ್ಯಾಂಡ್ ಬಾರ್ ಗುರ್ತಕ್ಕೆ ಬಂದು ತೆಗಿತಿದ್ರು. ಈಗ ಏನಂದ್ರೆ ಹತ್ರನೇ ತೆಗೆದು ಅಲ್ಲೇ ಖಾಲಿ ಮಾಡ್ತಾರೆ, ಯಾರು ಕೇಳೋರಿಲ್ಲ. ನಾವು ಕಂಪ್ಲೇಂಟ್ ಮಾಡಿದಂತೂ ಬಿಡಿ, ಯಾವತ್ತು ಕೇಳ ಮೀನುಗಾರಿಗೆ ನಮ್ಮ ಉದ್ದೇಶ ಉಂಟು ಹೇಳಿದಾಗೆ ಮೀನುಗಾರಿಗೆ ಬೆಲೆನೇ ಇಲ್ಲ. ತುಂಬಾ ಸಾರಿ ನಾವು ಅವ್ರಿಗೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಗೆ ನಾವು ಮನವಿ ಮಾಡಿದ್ವಿ, ವಿಷಯ ತಿಳಿಸಿದ್ವಿ, ಏನ್ ಮಾಡಿದ್ರು ನಮ್ಗೆ ಬೆಲೆ ಇಲ್ಲ. ನಮ್ಗೆ ಈಗ ಮರವೇ ಸಿಗುದಿಲ್ಲ, ಎಲ್ಲಾ ಹೊಂಡಾಗಿ ಹೋಗಿದ್ದೀವಿ. ಪುರಾ ಹೊಂಡಾಗಿದೆ, ಎಲ್ಲೂ ಅವ್ರು ಹೇಳಿದಾಗೆ ಮರಳುಗಾರಿಕೆ ದಿಬ್ಬ ಎಲ್ಲೂ ಇಲ್ಲ. ಏನಿದ್ರು 10 ಫೀಟ್ ನಂತರ ಜಾಗದಲ್ಲೇ ತೆಗೆದವ್ರು, 10 ಫೀಟ್ ನೀರು ಇರುವಂತ ಜಾಗದಲ್ಲೇ ತೆಗೆ, ಸ್ಟ್ಯಾಂಡ್ ಹಾಕಿ ತೆಗೆ. ನಾನಿದ್ದು ಸೀದಾ ನಿಮ್ಗೆ ರುಜು ಮಾಡಿ ತೋರಿಸ್ತೇನೆ. ಯಾಕಂದ್ರೆ ಸರಿ, ಕೊಳಕೆ ಬಾಯಿ ಇಲ್ಲಿದ್ದಾರೆ, ಇಲ್ಲಿ ನಿಮ್ಗೆ ಉತ್ತರ ಕೊಡ್ತಾರೆ ನೋಡಿ. ಅಲ್ಲ ಮರಳುಗಾರಿಕೆ ನಾನು ಈಗಾಗಲೇ ಹೇಳಿದೆ, ಬಹಳ ಏನು ಮರಳು ಗಳ್ಳತನ ನಡೀತಾ ಇದೆ, ಮರಳುಗಾರಿಕೆ ನಡೀತಾ ಇಲ್ಲ, ಮರಳು ಗಳ್ಳತನ ನಡೀತಾ ಇದೆ. ಇದೊಂದು ನಿಮ್ದೊಂದು ನಿಮ್ಮ ಪ್ರಶ್ನೆ ಹೌದು. ಯಾಕಂತ ಹೇಳಿದ್ರೆ ನಾನು ಸಹ ದೂರದಿಂದ ನೋಡ್ತೇನೆ, ನನಗೇನು ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಸ್ಟ್ಯಾಂಡ್ ಹಾಕಿ ತೆಗಿತೀವಂತ ನೀವು ಹೇಳಿದ ಕೂಡಲೇ ಹೌದು, ನಾನು ಕಂಡದ್ದು ಎಲ್ಲವೂ ಸ್ಟ್ಯಾಂಡ್ ಹಾಕಿ ತೆಗ್ದದ್ದೆ. ದೋಣಿಯಲ್ಲಿ ತೆಗೆಯುವಂಥದ್ದು ಈಗ ಸ್ಟ್ಯಾಂಡ್ ಹಾಕಿ ತೆಗಿಲಿಕ್ಕೆ ಇಲ್ಲ, ನಾನು ನೋಡಿದ್ದೇನೆ ಇದನ್ನ. ಅವ್ರು ಹೇಳಿದ ಕೂಡಲೇ ಕಂಪ್ಲೇಂಟ್ ಕೊಟ್ಟರು ಕೂಡ ಕೇಳ್ತಾ ಇಲ್ಲ. ಅದೇ ನಾನು ಹೇಳಿದೆ ಸರ್, ಸರ್ಕಾರ ಉಳಿದಿಲ್ಲ, ಸರ್ಕಾರ ಹೇಳ್ತಾ ಇದ್ದೇವೆ. ನಾನು ಆಗ ಅದೇ ಕೇಳಿದ್ದು, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಮರ್ಯಾದೆ ಇಲ್ಲ. ನಾವು ಮೀನುಗಾರರಿಗೆ ಎಷ್ಟೋ ಸಾರಿ ಈಗ ಉದ್ದೇಶ ಗೊತ್ತಿರ್ಬೇಕು. ನಾವೊಂದು ಒಂದು 50 ಸಾರಿ ಹೋಗಿ ನಾತ್ರ ಏನಾದ್ರು ಒಂದು ಕಾಪಿಗಳನ್ನು ನೂರಿರ್ಬಹುದು, ನಾವು ಮನೆಗೆ ಕೊಟ್ಟಾಗ ಯಾವ್ದಕ್ಕೂ ರೆಸ್ಪಾನ್ಸ್ ಇಲ್ಲ, ಯಾವ್ದಕ್ಕೂ ರೆಸ್ಪಾನ್ಸ್ ಇಲ್ಲ, ಯಾವ್ದಕ್ಕೂ ರೆಸ್ಪಾನ್ಸ್ ಇಲ್ಲ ಸರ್. ಈಗ ನಾವು ಮೀನುಗಾರಿಕೆ ಮಾಡುವಂತ ಸ್ಥಳದಲ್ಲಿ ನಾವು ಬೇಡಿಕೆ ಏನು ಗೊತ್ತಾ, ನಮ್ದು ಜಿಆರ್ಝಡ್ಡಲ್ಲಿ ಒಂದು ಬಿಟ್ಟು ಬಿಡಿ, ಅದರಲ್ಲೂ ಅಳಿವೆ ಹತ್ತಿರ ಜಾಗವನ್ನು ಬಿಟ್ಟು ಬಿಡಿ. ನಾವು ಮೀನುಗಾರಿಕೆ ಮಾಡಿ ಹೊಟ್ಟೆ ಪಾಡು, ಮುಂಚಿನಿಂದ ನಮ್ಮ ತಂದೆ ತಾಯಿ ನಮ್ಮ ಅಜ್ಜ ವಂಶ ಪಾರಂಪರವಾಗಿ ಮೀನುಗಾರರು. ಹೌದು, ಈಗ ನಾವು ಅದನ್ನೇ ಮತ್ತೆ ಈಗ ಮರುವಾಯಿ ಸಿಗುವ ಟೈಮ್. ಹೌದು, ಈಗ ಮರುವ ಸಿಗುವಂತ ಟೈಮ್. ಈಗ ಹೊಯ್ಗೆ ತೆಗಿತಾ ಇದ್ದಾರೆ, ಎಲ್ಲಾ ಬದಿಯಲ್ಲಿ ಹೊಯ್ಗೆ ತೆಗಿತಾ ಇದ್ದಾರೆ. ಯಾರು ಮಾಡಿಸ್ತಾ ಇದ್ದಾರೆ, ಅದು ಎಲ್ಲಿ ಹೋಗ್ತಾ ಇದೆ ಎಂಬುದಾಗಿ ಏನಾದ್ರು ಮಾಹಿತಿ ಇದೆಯಾ? ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ರಾತ್ರಿ ಆದ್ರೆ ತೆಗಿತಾ ಇದಾರೆ, ರಾತ್ರಿಗೆ ನಾವು ಹಿಡಿದು ಕೊಟ್ಟಿದ್ದೇವೆ. ನಿಮ್ಮ ಉದ್ದೇಶ ಅಂತ ಹೇಳಿದಾಗ ರಾತ್ರಿ ಆದ್ರೆ ಹೋಗಿ ಹಿಡಿದು ಕೊಟ್ಟಿದ್ದೇವೆ, ಅದಕ್ಕೆ ಏನೋ ಒಂದು ರೆಸ್ಪಾನ್ಸ್ ಇಲ್ಲ. ರೆಸ್ಪಾನ್ಸ್ ಇಲ್ಲ, ಏನ್ ಮಾಡಿದ್ರು ಅವ್ರಿಗೆ, ಅವ್ರು ಮಾಡಿದ್ರು, ಅವ್ರು ಹೇಳಿದಂಗೆ ಕಳ್ಳರೇ ಪೂರಜ. ನಾನು ಡೈರೆಕ್ಟ್ ಆಗಿ ಹೇಳ್ತೇನೆ, ಯಾರು ಅದಕ್ಕೆ ಇದಿಲ್ಲ, ರೆಸ್ಪಾನ್ಸ್ ಇಲ್ಲ. ನಮ್ಗೆ ನಾವು ಬಡವರು, ನಮ್ಗೆ ಯಾರೇ ಒಂದು ದೊಡ್ಡ ವ್ಯಕ್ತಿಯ ಸಹಾಯ ಇಲ್ಲ. ನಾವು ಡೈರೆಕ್ಟ್ ಆಗಿ ಡಿ ಸಿ ಅವ್ರ ಹತ್ರ ಮಾತಾಡ್ತೀವಿ, ಸೋ ಸರಿಗೆ ಮಾತಾಡ್ತೀವಿ ಸರ್. ನಮ್ಗೆ ಈಗ ಪ್ರಾಬ್ಲಮ್ ಉಂಟು. ಈಗಿನ ಜಿಲ್ಲಾಧಿಕಾರಿಗಳಿಗೆ ಮೀಟ್ ಆದ್ರೆ ನೀವು? ಈಗಿನ ಜಿಲ್ಲೆ ನಮ್ಗೆ ರೆಸ್ಪಾನ್ಸ್ ಮಾಡಿದ್ವಿ. ಹಿಂದಿನ ಜಿಲ್ಲಾಧಿಕಾರಿಗಳು ಪ್ರಿಯಾಂಕಾ ಮೇಡಮ್ ಇರುವಾಗ ನಮ್ಗೆ ರೆಸ್ಪಾನ್ಸ್ ಮಾಡಿ, ನಮ್ಮ ಒಂದು ಗಾಳದಕಟ್ಟೆ ಹಾಗೂ ಹರಾಡಿಯಲ್ಲಿ ಇರುವ ಒಂದು ಮರಳು ದಿಬ್ಬದಲ್ಲಿ ಮೀನುಗಾರಿಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವರು ನಮ್ಗೆ ಮರಳುಗಾರಿಕೆ ನಿಷೇಧ ಒಂದು ವಲಯ ಅಂದ್ರೆ ಘೋಷಣೆ ಮಾಡಿದ್ರು. ಅವಾಗ ಒಂದು ನಮ್ಗೆ ತುಂಬಾ ಖುಷಿಯಾಗಿತ್ತು, ಆವತ್ತಿಂದ ನಮ್ಗೆ ಒಳ್ಳೆ ಸಿಗ್ತೀವಿ. ಈಗ ಪುನಃ ಅಲ್ಲಿ ಸ್ಟಾರ್ಟ್ ಆಯ್ತು. ಸರಿ ಸರಿ ಸರಿ, ಈಗ ನಾವು ಈ ಡಿ ಸಿ ಹತ್ರ ಹೋಗಿ ಕೇಳಿದ್ವಿ, ಅವರು ಅದಕ್ಕೆ ಏನು ಒಂದು ರೆಸ್ಪಾನ್ಸ್ ಇಲ್ಲ. ಏನ್ ಮಾಡ್ಲಿ ಈಗ? ಸರಿ, ಏನ್ ಮಾಡ್ಲಿ? ಸರಿ ಸರಿ, ವಿಶ್ವನಾಥ್ ಉದಯ ಸುವರ್ಣ ಅವ್ರೆ. ಅಲ್ಲ, ಈಗ ನಾನು ಅದು ಹೇಳಿದೆ, ನಾವು ಯಾವುದೇ ಒಂದು ಫೈಲ್ ಕೊಟ್ಟರು ಸಹ, ಯಾವುದೇ ಇಲಾಖೆ ನಾವು ಒಂದು ಫೈಲ್ ಕೊಡ್ತೇವೆ, ಮೀನುಗಾರಿಕೆ ಇಲಾಖೆ ನಾವು ಫೈಲ್ ಕೊಡ್ತೇವೆ. ಆ್ಯಕ್ಚುಲಿ ಆ ಮೀನುಗಾರಿಕೆ ಫೈಲ್ ಕೊಟ್ಟ ಒಂದು ಫೈಲನ್ನು ನಾವೊಂದು ಡಿ ಸಿ ಅವರಿಗೆ ಕೊಡುವಂಥದ್ದು ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದೇವೆ. ನಾವು ಆ ಕೊಟ್ಟ ಫೈಲ್ಗಳು 7 ಜನರ ಸಮಿತಿಗೆ ಹೋಗಬೇಕು, ಅಲ್ಲಿ ಮೀಟಿಂಗಲ್ಲಿ ಚರ್ಚೆಗೆ ಇಡಬೇಕು. ನಮ್ಮ ಯಾವುದೇ ಒಂದು ಫೈಲ್ಗಳು ಸಹ ಆ 7 ಜನರ ಸಮಿತಿಗೆ ಹೋಗುವುದಿಲ್ಲ. ಈಗ ಹೇಳಿದ ಅದು ಹೇಳಿದೆ ಅದೇ ಅದೇ ಇವಾಗ ರಘುಕುಂದ್ರ ಗೊತ್ತಾಯ್ತು ನನಗೆ, ಉಪ್ಪಿನಕೋಟೆ ಅವರು ಮೀನುಗಾರರು. ಆ ಟೈಮಲ್ಲಿ ಒಂದು ಪ್ರಮೋದ್ ಮಧುರಾಜ್ ಅವರು ಸಚಿವರಾದ ಸಮಯದಲ್ಲಿ ಸ್ವರ್ಣ ನದಿಯಲ್ಲಿ ಸಿಆರ್ಝಡ್ಡಲ್ಲಿ ಉಪ್ಪಿನಕೋಟೆ ತನಕ ಕಲ್ಯಾಣಪುರದ ಕೆಜಿ ರೋಡ್ ಬ್ರಿಡ್ಜ್ ಹತ್ರ ಬಿಟ್ಟರೆ ಬೈಕಾಡಿಯಿಂದ ಉಪ್ಪಿನಕೋಟೆ ತನಕ ಎಲ್ಲೂ ಪರವಾನಿಗೆಯನ್ನು ಕೊಡಲಿಲ್ಲ. ಪ್ರಮೋದ್ ಮಧುರಾಜ್ ಸಚಿವರಾಗಿದ್ದರು. ಆವಾಗ ನಾವು ಅವರಿಗೆ ಹೇಳಿದ್ದು ಈ ಸಮಸ್ಯೆಯನ್ನು ಹೇಳಿದ ಸಮಯದಲ್ಲಿ ತಡೆ ಹಿಡಿದಿದ್ರು, ಅಲ್ಲಿ ಕೊಡಲಿಲ್ಲ. ಮತ್ತೆ ಇವಾಗ ರಾಜರೋಷವಾಗಿ ಮಾಡ್ತಾ ಇದ್ದಾರೆ.
ಎಷ್ಟು ರಾಜರೋಷವಾಗಿ ಮಾಡಿದ್ರು ಕೂಡ ಬಡವರಿಗೆ ಒಂದು ಕಡಿಮೆಯಲ್ಲಿ ಸಿಗ್ತಾ ಇಲ್ಲ. ಇದಿಷ್ಟು ಇದಿಷ್ಟು ಧಕ್ಕೆಗಳಲ್ಲಿ ಹೊಯ್ಗೆ ಕದಿಯುವವರ ಮತ್ತು ಹೊಯ್ಗೆ ಇದು ಮಾಡುವವರ ವಿಷಯ. ಕೊಳ್ಕೆಬೇಲ್ ಪ್ರಕಾರ ಮರಳುಗಾರಿಕೆ ಎಲ್ಲ ಮರಳು ಗಳ್ಳತನ ಗಳ್ಳತನ ಕರೆ ಇದೆ. ಹಲೋ 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 ನಮಸ್ತೆ ನಮಸ್ತೆ. ನಾನು ಗಣೇಶ್ ರಾಜ್ ಸರಳಬೆಟ್ಟು ಅಂತ ಮಾತಾಡೋದು. ಗಣೇಶ್ ರಾಜ್ ಸರಳಬೆಟ್ಟು ಹೌದು ಹೇಳಿ ಸರ್. ಮರಳಿನ ಬಗ್ಗೆ ಈ ಹಿಂದೆ ಎರಡು ವರ್ಷದ ಹಿಂದೆ ಎರಡು ಮೂರು ವರ್ಷ ಹೇಳ್ಬಹುದು ಹಿಂದೆ ಆ ಜಾಗಕ್ಕೆ ನಾನು ಹೋಗಿದ್ದೆ. ಯಾವ ಜಾಗ? ಆ ಸೇತುವೆಯ ಮುಂಭಾಗದಲ್ಲಿ ಬರ್ತದೆ ಸ್ವರ್ಣ ನದಿ. ಸ್ವರ್ಣ ನದಿ. ಸೊ ಅಲ್ಲಿ ಬೇಕಾದಷ್ಟು ಮರಳು ಇತ್ತು. ಅವತ್ತು ಮಣಿಪಾಲದ ಒಂದು ಪತ್ರಿಕೆ ಒಂದು ಸಚಿತ್ರವಾಗಿ ನಾವು ಫೋಟೋ ಕಳಿಸಿದ್ದೆ, ಕೂಡಲೇ ಮರುದಿವಸನೇ ಹಾಕಿದ್ರು. ಅವತ್ತು ಇಂಟ್ರೆಸ್ಟ್ ತಗೊಂಡು ಅಧಿಕಾರಿಗಳಲ್ಲಿ ಬಂದಿದ್ರು. ಆದ್ರೆ ಅಧಿಕಾರಿಗೆ ನಾನು ಫೋನ್ ಮಾಡಿ ಹೇಳಿದಾಗ ನಮ್ಗೆ ಹೇಗೆ ಬಂದಿತ್ತು ಅಂದ್ರೆ ಅಲ್ಲಿ ಹಗಲು ದರಡೆ ಆಗ್ತಾ ಇತ್ತು. ಆ ಟೈಮಲ್ಲಿ ಹಗಲು ದರಡೆ ಆಗ್ತಾ ಇತ್ತು ಮೂರು ವರ್ಷದ ಹಿಂದೆ ಕೂಡ. ಆಗ್ತಿತ್ತು. ಬಟ್ ಅಲ್ಲಿ ಆ ಟೈಮಲ್ಲಿ ಚುನಾವಣೆ ನಡೀತಾ ಇತ್ತು, ಹಳ್ಳಿಯ ಗ್ರಾಮ ಪಂಚಾಯತ್ ಯಾವ್ದೋ ಒಂದು ಚುನಾವಣೆ ನಡೀತಾ ಇತ್ತು. ಸೊ ಆ ಚುನಾವಣೆ ಸಂದರ್ಭದಲ್ಲಿ ಉಪಚುನಾವಣೆಗಳು ನಡೆದಿರುವಾಗ ರಾಜಾರೋಷವಾಗಿ, ಯಾಕಂತ ಹೇಳಿದ್ರೆ ಅಲ್ಲಿ ಕೆಲವರಿಗೆಲ್ಲ ತೊಂದರೆ ಆಗ್ತಿತ್ತು, ಜಾಗದ ಮೇಲೆ ತೊಂದರೆ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಮಳೆ ನೀರು ಹೊಡೆದು ಅವರ ತೋಟ ಎಲ್ಲ ಹೋಗ್ತಾ ಇತ್ತು. ನಾನು ಆ ಸ್ಪಾಟಿಗೆ ಕೂಡ ಹೋಗಿದ್ದೆ. ಬೇಕಾದಷ್ಟು ಮರಳು ದಣ್ಣೆ ಅಲ್ಲಿ ಇತ್ತು. ಆವಾಗ್ಲೇ ನಾವು ಮತ್ತೆ ಅಲ್ಲಿ ಸ್ಥಳೀಯವರೆಗೂ ಹೇಳಿದಾಗ ಹೋದಾಗ ಪುನಃ ಹೋದಾಗ ಎಲ್ಲ ಮರಳು ಅಲ್ಲಿಂದ ಪಲಾಯನ ಆಗಿತ್ತು. ಹಾಗಿರುವಾಗ ಹಿಂದೆ ಕೂಡ ಇತ್ತು, ಈಗ ವ್ಯವಸ್ಥಿತವಾಗಿ ಬೇಕಂತಲೇ ನೀರಿನ ಅಭಾವ ಇಲ್ಲದಿದ್ರು ಸೃಷ್ಟಿ ಕೃತಕ ಸೃಷ್ಟಿ ಮಾಡಿ ಅಲ್ಲಿ ಹೋಗಿದ್ದಾರೆ. ಉಡುಪಿ ಜಿಲ್ಲೆಗೆ ನೀರು ಕೊಡ್ತೇವೆ ಅಂತ. ಹೌದು, ಅದು ಅವರ ಲೆಕ್ಕದಲ್ಲಿ ಈಗ ಅವರಿಗೆ ಅದನ್ನು ನಾವು ಸುಲಭ ದಾರದಲ್ಲಿ ನಾನು ಈಗ ಹೇಳುವುದಾದ್ರೆ ಅವರಿಗೆ ಒಂದು ದಾರಿ ತೋರಿಸಲಿಕ್ಕೆ ಹೇಗೆ ಆಯ್ತು, ಹೇಗೆ ಮರಳನ್ನ ಲೂಟಿ ಹೊಡಿಬೇಕು ಆತರ ಇದೊಂದು ನಾವು ತೋರಿಸಿಕೊಟ್ಟಾಗಾಯ್ತು. ಈ ನಿಟ್ಟಿನಲ್ಲಿ ಹೇಳಬೇಕಂದ್ರೆ ನಮ್ಗೆ ಬಹಳ ಆಶ್ಚರ್ಯ ಆಗ್ತದೆ, ನಾವು ತೋರಿಸಿಕೊಟ್ಟು ಅವರಿಗೆ ದಾರಿ ಹುಡುಕಿ ಕೊಟ್ಟಾಗಾಯ್ತು. ಈಗ ಲಾಕ್ಡೌನ್ ಮಾಡ್ತಾರೆ, ಇದು ಮಾಡ್ತಾರೆ, ಇಂಥ ಸಮಯದಲ್ಲೆಲ್ಲ ನಾವು ಯಾರು ಹೊರಗೆ ಬರುದಿಲ್ಲ. ವ್ಯವಸ್ಥಿತವಾಗಿ ದೊಡ್ಡ ದೊಡ್ಡ ಬಿಲ್ಡರ್ಗೆ ಹೋಗಿದೆ ಅದು, ಅದಂತೂ ನಮ್ಗೆ ಮಾಹಿತಿ ಇದೆ. ಅದನ್ನು ಹುಡುಕ್ಲಿಕ್ಕೆ ಹೋದ್ರೆ ಎಂತ ನದಿ ಮೂಲ ಮತ್ತೆ ಋಷಿ ಮೂಲ ಎಲ್ಲ ಹುಡುಕಬಾರ್ದು ಹೇಳ್ತಾರೆ. ಹಾಗೆ ಮರಳಿನ ಮೂಲಗಳನ್ನ ಮರಳಿನ ಮೂಲ ಕೂಡ ಹುಡುಕಬಾರದು ಅಂತ ಹೇಳುದು ನೀವು? ಹಾಗೆ ಆಗಿದೆ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಇದು ನಾವು ವ್ಯವಸ್ಥಿತವಾಗಿ ಅವರಿಗೆ ಮಾಡಿಕೊಟ್ಟು ನನಗೂ ಬಹಳ ಆಶ್ಚರ್ಯ ಆಗಿದೆ. ಹಿಂದೆ ನೀರಿನ ಸಮಸ್ಯೆ ಇದ್ದಾಗ ನಾನು ಹೋಗಿದ್ದೆ ಅಲ್ಲಿ, ಅದಕ್ಕಿಂತಲೂ ಇನ್ನು ಉಡುಪಿಗೆ ಬೇಕಾದಷ್ಟು ಗುಂಡಿಗಳಿದೆ. ಈಗ ಮರಳನ್ನು ತೆಗ್ಲಿ ನಾನು ತೆಗೆಯುವ ಪ್ರಶ್ನೆ ಅಲ್ಲ ಹೇಳಿದೆ, ಅದಕ್ಕೆ ಸರ್ಕಾರಕ್ಕೆ ಕಟ್ಟುವಂತದನ್ನ ಕಟ್ಟಬೇಕಲ್ಲ, ನಂಬಿಕೆ ವ್ಯವಸ್ಥೆ ಕಟ್ಟಬಾರ್ದು. ಮತ್ತೆ ಅಧಿಕಾರಿಗಳು ಈಗ ಶಾಮಿಲ್ ಆಗಿದೆ, ಅವರು ಸಸ್ಪೆಂಡ್ ಆಗಿದೆ. ನಾನು ಆ ಟೈಮಲ್ಲಿ ಕೂಡ ಫೋನ್ ಮಾಡಿ ಹೇಳಿದ್ದೆ, ಆ ಅಧಿಕಾರಿ ಎರಡು ಮೂರು ದಿವಸ ಬಿಟ್ಟು ಫೋನ್ ತೆಗೆದ್ರು. ನಾ ಹೇಳಿದ್ದೆ ನೀವು ಹೀಗೆ ಫೋನ್ ತೆಗೆದ್ರೆ ನಾನು ಇಲ್ಲಿ ಇಲಾಖೆಯಿಂದ ಫೋನ್ ನಂಬರ್ ತಗೊಂಡೆ, ಇಲಾಖೆ ಅಲ್ಲಿ ಗ್ರಂಥಾಲಯಕ್ಕೆ ಬರ್ತದೆ ಅಂತ. ಇಲಾಖೆ ಗಣಿ ಇಲಾಖೆ ಮಾತಾಡುವಾಗ ಮೂರು ದಿವಸ ಬಿಟ್ಟು ನಾ ಹೇಳಿದ್ ನಿಮ್ಗೆ ಮೂರು ದಿವಸ ಬಿಟ್ಟು ಫೋನ್ ತೆಗೆದು ಇಷ್ಟು ಫೋನ್ ಮಾಡಿದ್ದೇನೆ ತೆಗ್ದ್ರೆ ಅಲ್ಲಿ ಮರಳಿ ಇರ್ತದ ಕೇಳಿದೆ. ವ್ಯವಸ್ಥಿತವಾಗಿ ಆ ಟೈಮಲ್ಲಿ ಕೂಡ ಇತ್ತು, ಆದ್ರೆ ಅಲ್ಲಿ ಸಣ್ಣ ಪುಟ್ಟ ಕಲ್ಲರ್ ಹೇಳ್ತಾರಲ್ಲ ಆ ತರ ಇತ್ತು. ಇದು ವ್ಯವಸ್ಥಿತವಾಗಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ, ಆದ್ರೆ ಬರುವ ವರ್ಷಕ್ಕೆ ನೀರು ಸ್ಟಾಕ್ ಆಗ್ಬೋದು. ಯಾಕಂದ್ರೆ ಅದು ಶಿಲಾ ಪದರ ಇರುವಂತ ಜಾಗ, ಹೆಚ್ಚಿನ ಜಾಗ ಕೂಡ ಮರಳು ಮತ್ತೆ ಸಿ ಆರ್ ಜೆಡ್ ಗೆ ಬರ್ತಾ ಇರ್ಲಿಲ್ಲ. ಅವತ್ತೇ ನಾನು ಹೇಳಿದ್ದೆ ಸಿ ಆರ್ ಜೆಡ್ ಗೆ ಬರುದಿಲ್ಲ, ಇದನ್ನ ಒಂದು ವ್ಯವಸ್ಥಿತವಾಗಿ ಮರಳಿನ ಸಮಸ್ಯೆ ಇರುವಲ್ಲಿ ಮಾಡಬಹುದಿತ್ತು ಅಂತ ಪತ್ರಿಕೆಯಲ್ಲಿ ಎಲ್ಲ ಹಾಕಿದ್ರು. ಆದ್ರೂ ಇದು ಅಂತ ಹೇಳಿದ್ರೆ ಮರಳಿನ ಈಗ ದೊಡ್ಡ ದಂಧೆ ಆಗಿತ್ತು, ಆ ಟೈಮಲ್ಲಿ ಇರ್ಲಿಲ್ಲ. ಅವಾಗ ಅದು ಮರಳಿನ ದಂಧೆ ಆಗಿದೆ ಅಂತ ಹೇಳುದು ನೀವು? ಏನ್ ಸರ್? ಮರಳಿನ ದಂಧೆ ಆಗುತ್ತಾ ಇದೆ ಅಂತ ಹೇಳುದು ನೀವು? ಹೌದು, ಯಾಕಂತ ಹೇಳಿದ್ರೆ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಹಾಗೆ. ಈಗ ಅವರಿಗೆ ಕಾಲ ಕೂಡೋದಕ್ಕೆ ಪಕ್ವವಾಗಿ ಕೂಡಿ ಬಂದಿದೆ. ಯಾಕಂತ ಹೇಳಿದ್ರೆ ಲಾಕ್ಡೌನ್ ಸೀಲ್ ಡೌನ್ ಎಲ್ಲ ಹೇಳುವಾಗ ವ್ಯವಸ್ಥಿತವಾಗಿ ಅವ್ರು ಮಾಡಿದ್ದಾರೆ. ಈ ವರ್ಷ ನೀರಿನ ಅವಶ್ಯಕತೆ ಇಲ್ಲ. ಇದಕ್ಕೆ ಏನ್ ಮಾಡ್ಬೇಕಂತ ಹೇಳುದು ನೀವು? ಈಗ ತಪ್ಪಿದಷ್ಟರ ಮೇಲೆ ಕ್ರಮ ಕೈಗೊಳ್ಬೇಕು. ಈಗ ಅಧಿಕಾರಿಗಳಲ್ಲ, ಎಲ್ಲಾ ಅಧಿಕಾರಿಗಳು ಇದ್ದಾರೆ. ಈಗ ಕರೋನಾ ಯಾರನ್ನು ಬಿಡ್ಲಿಲ್ಲ ನೋಡಿ, ಹಾಗೆ ಇದನ್ನು ಕೂಡ ಮರಳಿನಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ವ್ಯವಸ್ಥಿತವಾಗಿ. ಅಲ್ಲ, ಇಷ್ಟೆಲ್ಲ ಲೂಟಿ ಮಾಡುವವರಿಗೆ ಕೊರೋನಾ ಬರ್ಲಿಲ್ಲಲ್ಲ? ಅದೇ ದುರಾಸೆಗಾರ, ಅದು ವ್ಯವಸ್ಥೆ ಹೋಗಿದ್ದಾರೆ. ಸರಿ 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 ಸರಿ, ನಾನು ಅಲ್ಲಿ ಆ ದಿಂಡಿ ಇವರು ಅಷ್ಟು ಬೇಗ ಯಾಕೆ ಹೋಗಿದ್ದಾರೆ ಅಂತ ನೋಡುವಾಗ ಅಲ್ಲಿ ಉಡುಪಿಗೆ ಬೇಕಾದಷ್ಟು ನೀರು ಉಳಿಸುವಂತ ಗುಂಡಿಗಳು ಉಂಟು, ಇನ್ನು ಕೂಡ ಉಂಟು. ಅವಾಗ ಮಾಡ್ಲಿಲ್ಲ, ಈಗ ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ಅವರಿಗೆ ಅಧಿಕಾರ ಇದೆ, ಅವರು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಸರಿ 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 ಸರಿ, ಅದೇ ಮಾತಾಡ್ತಾ ಇದ್ದೇವೆ ನಾವು. ಥ್ಯಾಂಕ್ ಯು. ಇವರು ಹೇಳ್ತಿದ್ದಾರೆ ನಮ್ಮ ಬಿಲ್ಡರ್ಸ್ಗಳಿಗೆ ಹೊಯ್ಗೆ ಹೋಗಿದೆ ಅಂತೇಳಿ, ನೀವು ಹೇಳ್ತೀರಿ ಹೊರ ಜಿಲ್ಲೆಗಳಿಗೆ ಹೋಗಿದೆ ಅಂತೇಳಿ.
ಸ್ವರ್ಣಿಯಲ್ಲಿ ತೆಗೆದಂತ ಮರಳು ಎಲ್ಲಿದೆ ಸರ್? ಕೊಳಕೆ ಬೆಲ್ರವರೆ ಬಾಲಕೃಷ್ಣ ಶೆಟ್ಟಿ ಅವರು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಜಾಸ್ತಿ ರೇಟಿಗೆ ಹೊರ ಜಿಲ್ಲೆಗೆ ಹೋಗಿದೆ. ಇದು ಒಂದು ಅಂಶ. ಇನ್ನೂ ದೊಡ್ಡ ದೊಡ್ಡ ಬಿಲ್ಡರ್ಸ್ ಹೋಗಿರ್ಬೋದು, ಆದ್ರೆ ಜಾಸ್ತಿ ರೇಟಿಗೆ ಮರಳು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗ್ಲಿಕ್ಕೆ ಕಾನೂನು ಏನಾದ್ರು ಉಂಟಾ? ಉದಯ ಸುವರ್ಣ ಇಲ್ಲ ಇಲ್ಲ ಅಲ್ಲ ಜಿಲ್ಲೆಯೊಳಗೆ ಹೋಗ್ಬೇಕು, ಜಿಲ್ಲೆ ಜಿಲ್ಲೆಯೊಳಗೆ ರಾಜ್ಯಕ್ಕೆ ಕಳಿಸ್ಲಿಕ್ಕೆ. ನಾನಾಗ ಪ್ರಥಮವಾಗಿ ಕೇಳಿದ್ದಿಷ್ಟು, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯದಲ್ಲಿ ಇದ್ದೇವೆ, ಇದ್ದದ್ದು ಹೌದಾದ್ರೆ ಸ್ವರ್ಣೆಯ ಸುತ್ತಮುತ್ತ ಸ್ಟೋರೇಜ್ ಇರ್ತಕ್ಕಂತ ಇವತ್ತು ಮರಳು ಇವತ್ತು ಹೋದದ್ದು ಎಲ್ಲಿ, ತೆಗ್ದದ್ದು ಎಲ್ಲಿಗೆ, ಮತ್ತೆ ಉಳಿದ ಉಳಿದ ಮರಳು ಎಷ್ಟು ಸಾವಿರ ಲೋಡ್ ಅಲ್ಲಿ ಇದೆ ಅಂತ ಹೇಳ್ತಕ್ಕಂಥದ್ದು ಇವತ್ತು ಆಗ್ಲಿ ತೆಗೆದು ಹಾಕಿದವ್ರು ಯಾರು? ಮರಳು ನಡ್ಕೊಂಡು ಬಂದಲ್ಲಿ ರಾಶಿ ಬೀಳುವುದಿಲ್ಲ. ಇವತ್ತು ಜೆ ಸಿ ಬಿಗಳನ್ನ ಅಲ್ಲಿ ಸೀಸ್ ಮಾಡಿದ್ದಾರೆ. ಆ ಜೆ ಸಿ ಬಿ ಓನರ್ಸ್ ಯಾರು? ಪಡೆದ ಕಾಂಟ್ರಾಕ್ಟರ್ ಯಾರು? ಅವನಿಗೂ ಆ ಯಾಕೆ ಅಲ್ಲಿ ಜೆ ಸಿ ಬಿಗಳನ್ನ ಭಾಳ ಕ್ಲಾರಿಟಿ ಇದೆ, ಜೆ ಸಿ ಬಿ ಆ ಕಾಂಟ್ರಾಕ್ಟರ್ಗೆ ಸಂಬಂಧಪಟ್ಟದ್ದೇ ಅಲ್ಲ, ಆ ಕಾಂಟ್ರಾಕ್ಟರ್ ಅಲ್ಲಿ ಇಲ್ಲವೇ ಇಲ್ಲ. ಜೆ ಸಿ ಬಿಗಳನ್ನ ಹೈಯರ್ ಮಾಡಿದ್ದಾರೆ, ಹೈಯರ್ ಮಾಡಿದ್ದಕ್ಕೆ ಅವನಿಗೆ ಕಾಂಟ್ರಾಕ್ಟ್ ಲ್ಯಾಪ್ಸ್ ಆಗಿದೆ, ಅದು ಗೊತ್ತಿದೆ. ಎಷ್ಟು ಜನರ ಬಂಧನ ಆಗಿದೆ? ಬಂಧನ ಆಗುವುದು ಹೌದಾದರೆ ಸರ್ಕಾರಿ ಅಧಿಕಾರಿ ಮುನ್ಸಿಪಲ್ ಕಮಿಷನರ್ನ ಪ್ರಥಮ ಬಂಧನ ಆಗಬೇಕು. ಇವತ್ತು ಆಗದೆ ಇದ್ರೆ ಇದು ಇದು ಈ ಅನ್ಯಾಯಕ್ಕೆ ನಾವು ಇದು ಒಂದು ಇವತ್ತು ಈ ಸರ್ ಒಂದು ಕರೆ ತಗೊಳ್ಳುವ. ಹಲೋ 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 ನಮಸ್ತೆ. ನಮಸ್ತೆ, ನಾನು ಕುಕ್ಕಡೆಯಿಂದ ದಯಾನಂದ ಅಂತ ಮಾತಾಡೋದು. ದಯಾನಂದ ಕಾರ್ಯಕ್ರಮಕ್ಕೆ ಸ್ವಾಗತ, ಮಾತಾಡಿ ಸರ್. ನಾನು ಹೇಳೋದು ಇಲ್ಲಿಗೆ ನಮ್ಮ ಕುಕ್ಕಡೆಯಲ್ಲಿ ಹೂಡೆ ಇವತ್ತು ಬೆಳಿಗ್ಗೆ ಸಹ ಯು ಪಿ ಅವರು ಬಂದು ನಮ್ಮ ತೋಟದ ಬದಿಯಲ್ಲೇ 12 ಫೀಟ್ ನೀರಲ್ಲಿ ತೆಗಿತಾ ಇದ್ದಾರೆ ಹೊಯ್ಗೆ. ನೀವೇನು ಕಂಪ್ಲೇಂಟ್ ಕೊಡ್ಲಿಲ್ವಾ? ತೋಟ ಅದು ಹಾಗೆ ಮಾಡಿದ್ರೆ ತೋಟ ಹೋಗುತ್ತೆ, ತೋಟ ಹೋಗುತ್ತೆ, ಅರ್ಧ ಹೋಗಿದೆ, ಇವಾಗ ಹೋಗ್ತಾ ಉಂಟು. ಇವತ್ತು ಬೆಳಿಗ್ಗೆ ಒಂದು 7-8 ದೋಣಿಯವರು ಹೂಡೆಯವರು ಉದಯ ಸುವರ್ಣರಿಗೆ ಗೊತ್ತುಂಟು. ಉದಯ ಸುವರ್ಣರಿಗೆ ಮಾತಾಡ್ತೀರಾ ನೇರವಾಗಿ ಅವ್ರ ಹತ್ರ? ಹೇಳಿ ದಯಾಂದ್ರೆ. ಹಲೋ, ಹಾ ನಮಸ್ಕಾರ. ನಮಸ್ಕಾರ ಹೇಳಿ. ಇಲ್ಲಿ ನೋಡಿ ಇವತ್ತು ಬೆಳಿಗ್ಗೆ ನಮ್ಮ ಕುದುರೆ ಬದಿಯಲ್ಲಿ 4 ದೋಣಿಯವರು ಇದ್ದಾರೆ. ಹೌದು, ಏನ್ ಮಾಡೋದು, ಹೇಳೋದೆಲ್ಲ ಹೇಳಿ ಆಗಿದೆ. ಈಗ ಅಲ್ಲಿ ಕಾರ್ಮಿಕರು ತೆಗಿಲಿಕ್ಕೆ ಹೊರಗಿನವರು ತೆಗಿಲಿಕ್ಕಿಲ್ಲ, ಸ್ಥಳೀಯರು ತೆಗಿಬೇಕು. ಅದ್ರಲ್ಲಿ ಕಾರ್ಮಿಕರಲ್ಲ, ಕಾರ್ಮಿಕರ ಇದು ಹೊಯ್ಗೆ ತೆಗಿಯೋರು ಎ ಸಿ ಗಾಡಿಯಲ್ಲಿ ತಿರುಗುವವರಲ್ಲ, ದೊಡ್ಡ ಅವ್ರಿಗೆ ದೋಣಿ ಒತ್ತಿಲಿಕ್ಕೆ ಸಹ ಗೊತ್ತಿಲ್ಲ. ಅವರು ಈಗ ಕಾರ್ಮಿಕರಾಗಿದ್ದಾರೆ ದೋಣಿದು. ಅಂತವರಿಗೆ ಲೈಸೆನ್ಸ್ ಕೊಡ್ತಾರೆ, ದುಡಿಯವರಿಗೆ ಲೈಸೆನ್ಸ್ ಇಲ್ಲ. ಇಲ್ಲಿ ನಿಮ್ಮಂತ ದೋಣಿಯವರಿಗೆ ಕೆಲಸ ಮಾಡ್ಲಿಕ್ಕಿಲ್ಲ. ಸ್ಥಳೀಯರು ಸಿಗಬೇಕಲ್ವಾ? ಹೌದು, ಸ್ಥಳೀಯರಿಗೆ ಇಲ್ಲ. ಎನ್ಜಿಟಿ ಪ್ರಕಾರ ಸ್ಥಳೀಯರು ಮತ್ತೆ ನಿಮ್ದೊಂದು ದೂರವಾಣಿ ಸಂಖ್ಯೆ ಕೊಡ್ತೀರಾ ಹೇಳಿ 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 ಫೋನ್ ನಂಬರ್ ಹೇಳಿ. 9482020 3790. ಸರಿ ಸರಿ. ಈಗ ಈಗ ಇವು ಅಲ್ಲಿ ತೆಗೆದಿದ್ದಾರೆ, ಬೆಳಿಗ್ಗೆ ತೆಗೆದಿದ್ದಾರೆ ಅಂತ ಹೇಳ್ತೀರಿ, ಊರಿನವರು ಯಾರು ಮಾತನಾಡೋದಿಲ್ವಾ ಅಥವಾ ಸ್ಥಳೀಯರಾಗಿ ತಮಗೆ ಪರ್ಮಿಷನ್ ಕೊಡಬೇಕು? ನೀವು ಏನು ಎಲ್ಲರೂ ಒಟ್ಟಾಗಿ ಏನಾದ್ರ ಬಗ್ಗೆ ಹೋರಾಟ ಅಥವಾ ಕಂಪ್ಲೇಂಟ್ ಕೊಡುವಂತದ್ದು? ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ನಮ್ಮ ಮೇಲೆ ಕೇಸ್ ಹಾಕಿ FIR ಆಗಿ ಎಲ್ಲ ಆಗಿದೆ ನಮ್ಮ ಮೇಲೆ. ನಾವು ಅದೇ ಅದನ್ನೇ ಧಮಕಿ ಕೊಡ್ತಾರೆ ನಮ್ಗೆ. ಅವರಿಗೆ ಅವರ ಪಾರ್ಟಿಯಲ್ಲಿ ಕಾರ್ಯಕರ್ತರು ಇರುದೇ ಅದೇ ಉದ್ಯೋಗದಲ್ಲಿ, ಎಲ್ಲ ಅವರಿಗೆ ದೇವ್ರು ಇಳಿಸಿ ದುಡಿಯುವಂತ ಇದಿಲ್ಲ. ಅಂದ್ರೆ ನಮ್ಮ ನಮ್ಮ ಜನರಿಗೆ ಸ್ಥಳೀಯರಿಗೆ ಕೊಡಬೇಕಾದಂತದ್ದು ಯು ಪಿ ಅವರಿಗೆ ಕೊಡಲಾಗಿದೆ ಅಂತ ಹೇಳೋದು ನೀವು? ಹೌದೌದು. ಹಾ, ಮತ್ತೆ ಇದರ ಬಗ್ಗೆ ಕಂಪ್ಲೇಂಟ್ ಕೊಟ್ರೆ ನಿಮ್ಗೆ ಕುಮ್ಮಕ್ಕು ಕೊಡ್ತಾರೆ? ಹೌದು, ನಮ್ಗೆ ಇದು ಮಾಡ್ತಾರೆ, ನಮ್ಮ ಮೇಲೆ FIR ಹಾಕ್ತಾರೆ ಅವರು. ಆತರ ಅವ್ರ ಹೆದರಿಗೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ, ಆತರ ಆಗುತ್ತೆ ನಮ್ಗೆ ಕಾರ್ಮಿಕರಿಗೆ. ಸರಿ, ಒಂದು ಒಂದು ಸಂಬಂಧಪಟ್ಟ ಪಕ್ಷಕ್ಕೆ ಸೇರಿದವರು ಇವರೆಲ್ಲ ಅಂತ ಹೇಳುದು ನೀವು? ಅವರ ಇದ್ರಲ್ಲೇ ಆಗ್ತಿರ್ಬೇಕಲ್ಲ ಇಲ್ಲಿ ನೋಡುವಾಗ ಹೆಚ್ಚಿನವ್ರು. ಓಟ್ ಬರ್ಬೇಕ ಸರ್ ಅವ್ರು ಹೇಳ್ತಾರೆ, ಏನ್ ಗೊತ್ತಿಲ್ಲ, ನಮ್ಮ ಪಕ್ಷ ಓಟ್ ಹಾಕಿ ನಾವು ನಿಮ್ಗೆ ಲೈಸೆನ್ಸ್ ಕೊಡ್ತೇನೆ ಅಂತ ಆತರ ಇದು ಮಾಡ್ತಾರೆ. ಸರಿ ಸರಿ, ಏನಾಗುತ್ತೆ ನೋಡುವ. ಥ್ಯಾಂಕ್ ಯು ವೆರಿ ಮಚ್. ಸರಿ, ಮತ್ತೆ ಒಂದು ಪ್ರಮುಖ ಅಂಶ ಏನಂದ್ರೆ, BJP ಸರ್ಕಾರ ಅಧಿಕಾರದಲ್ಲಿರುವಾಗ ನೈಸರ್ಗಿಕ ಸಂಪತ್ತಿನ ಲೂಟಿ ದೊಡ್ಡ ರೀತಿಯಲ್ಲಿ ಆಗ್ತಾ ಇದೆ ಅಂತ.
ಬಳ್ಳಾರಿಯಲ್ಲಿ ನೀವು ನೋಡಿದ್ದೀರಿ ಮೈನ್ಸ್ ಮೈನ್ಸಿನ ಲೂಟಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇರುವಾಗಲೇ ದೊಡ್ಡ ರೀತಿಯಲ್ಲಿ ಆದದ್ದು. ಅವರೇ ಇವತ್ತು ದೊಡ್ಡ ರಾಜಕಾರಣಿಗಳು. ಇಲ್ಲಿ ಮರಳುಗಾರಿಕೆಯಲ್ಲೂ ಕೂಡ ಅದೇ ಏನಾದರೂ ಇದೆಯೋ ಏನೋ ಅನ್ನುವಂಥದ್ದು ನಾವು ಸೀರಿಯಸ್ ಆಗಿ ಗಮನಿಸಬೇಕಾಗಿದೆ. ಈಗ 2020 ಮರಳು ನೀತಿ ಇಡೀ ರಾಜ್ಯದಲ್ಲಿ ಬರ್ತಾ ಇದೆ ಅಂತೇಳಿ ಬಹುಶಃ ಇವತ್ತು ನಿನ್ನೆ ಬಂದಿರಬೇಕು. ಆದರೆ ಅದು ಯಾವ ಬ್ಯಾಕ್ಗ್ರೌಂಡಲ್ಲಿ ಬರ್ತಿದೆ ಅಂತ ಗೊತ್ತಿಲ್ಲ. ಆದರೆ ನೈಸರ್ಗಿಕ ಮರಳಿರ್ಬೋದು ಅಥವಾ ಬೇರೆ ಬೇರೆ ನೈಸರ್ಗಿಕ ಸಂಪತ್ತಿರ್ಬೋದು, ಇದರ ಲೂಟಿ ಅಂತೂ ಬಿಜೆಪಿ ಸರ್ಕಾರದ ಅಡಿಯಲ್ಲಿ ದೊಡ್ಡ ರೀತಿಯಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ಬೋದು. ಸರಿ, ಈಗ ಈ ಹೊಸ ಮರಳು ನೀತಿ ನನ್ನ ಪ್ರಕಾರ ಇಲ್ಲಿಗೆ ಅಗತ್ಯನೇ ಇಲ್ಲ, ನಮ್ ಜಿಲ್ಲೆಗೆ ಅಗತ್ಯನೇ ಇಲ್ಲ. ನಾವು ಹೇಗೆ ಅಂದ್ರೆ, ನಾನೀಗ ಪೂರ್ವಜರ ನಮ್ಮ ಪೂರ್ವಜರ ಕಾಲದಲ್ಲಿ ಯಾವ ಇದೊಂದು 5-6 ವರ್ಷಗಳ ಹಿಂದಿನಿಂದ ಪ್ರಾರಂಭವಾದದ್ದು. ಮ್ಯಾನುವಲ್ ಆಗಿ ಹೋಗುವಂಥದ್ದು, ತಕೊಂಬಂದು ಹಾಕುವಂಥದ್ದು. ಮೊದಲೆಲ್ಲ ಪರವಾನಗಿಗಳೆಲ್ಲ ಇರಲಿಲ್ಲ, ನಂತರ ಪಂಚಾಯತ್ನಿಂದ ಪರವಾನಗಿ ಕೊಡ್ತಾ ಇದ್ರು. ಹೌದು, ಇದರಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪಂಚಾಯತ್ಗೆ ಅದಕ್ಕೆ ಸಮಿತಿ ನೋಡಬೇಕು, ಅಲ್ಲಿಂದ ತಾಲೂಕು, ಅಲ್ಲಿಂದ ಜಿಲ್ಲೆ. ನಾನು ಹೇಳೋದು ಅಗತ್ಯನೇ ಇಲ್ಲ. ಇವಾಗಲೂ ನಾನು ಹೇಳ್ತೀನಿ, ಪಂಚಾಯತ್ ಮುಖಾಂತರ ಬೇಗ ಲೈಸೆನ್ಸ್ ಕೊಡಿ, ಅಲ್ಲ ಗಣಿ ಇಲಾಖೆಯಲ್ಲಿ ಕೊಡಿ. ಯಾರು ಮರಳನ್ನು ತೆಗಿತಾನೆ ಅವನ ಹೆಸರಿಗೆ ನೀವು ಪರವಾನಗಿ ಕೊಡಿ, ಅವನೇ ತೆಗ್ದು ಮಾರಾಟ ಮಾಡ್ಲಿ. ನಿಮ್ಗೆ ರಾಜ್ಯದ ಎಷ್ಟು ಕಟ್ಟಲಿಕ್ಕಿದೆ ರಾಯಲ್ಟಿ ಕಟ್ಟೋಣ, ತಗೊಳ್ಳಿ. ನೀವು ಸ್ಥಳೀಯರಿಗೆ ಕೊಡಿ ಅಲ್ವಾ, ಕಂಡೀಷನ್ಸ್ ಕೊಡಿ, ಎಲ್ಲಿ ತೆಗಿಬೇಕು ಎಲ್ಲಿ ತೆಗಿಬಾರದು. ಅದು ಅವ್ರಿಗೆ ಗೊತ್ತಿರಲಿಲ್ಲ. ಸಣ್ಣ ಪುಟ್ಟ ಸೇತುವೆಯ ಕಂಬದ ಸರಿ, ಈಗ ಸ್ಥಳೀಯರಿಗೆ ಗೊತ್ತಿರ್ತದೆ. ಬಾರ್ಕೂರ್ ಪಾಸ್ ಆಗಿ ಹೋಗುವ ಮೊದಲು ನೋಡಿರ್ಬೋದು, ಸಣ್ಣ ದೋಣಿಗಳಲ್ಲಿ ಅವರೇ ಮರಳು ತೆಗೆದು ಅವ್ರ ದಡಕ್ಕೆ ರಾಶಿ ಹಾಕಿ ತಕೊಂಡು ಹೋಗ್ತಾರೆ. ನನಗೆ 2-3 ವರ್ಷದ ಕೆಳಗಿನ ಕತೆ. ಇವತ್ತು ಅವ್ರು ಕಾಣಲಿಕ್ಕಿಲ್ಲ, ಇವತ್ತು ಆ ದೋಣಿಯವರು ಕಾಣುವುದಿಲ್ಲ. ಇವತ್ತು ಅವರು ಮೊದಲು ಸಾಂಪ್ರದಾಯಿಕ ಮರಳುಗಾರಿಕೆ ಅನ್ನೋದು ಹೋಯ್ತು, ಇವತ್ತು ನಶಿಸಿ ಹೋಯ್ತು. ಇದಿಷ್ಟರ ಮಧ್ಯದಲ್ಲಿ ಈ ಮರಳುಗಾರಿಕೆ ಅವ್ಯಾಹತವಾಗಿ ನಡೀತಾ ಇದೆ. ಜಿಲ್ಲಾಡಳಿತ ಏನು ಕ್ರಮ ಕೈಗೊಳ್ತಿದೆ ಸ್ವಾಮಿ? ಕಣ್ಣು ಮುಚ್ಚಿ ಕೂತ್ಕೊಳ್ಳಿದ? ಈಗ ನೀವು ವಿರೋಧ ಪಕ್ಷದವರಾಗಿ ಏನ್ ಮಾಡ್ತಿದ್ದೀರಾ? ಅಧಿಕಾರ ಮಾತ್ರ ನಡೆಸಿ ಗೊತ್ತು, ನಿಮ್ಗೆ ವಿರೋಧ ಮಾಡ್ಲಿಕ್ಕೆ ಗೊತ್ತಿಲ್ಲ. ನಮ್ಗೆ ವಿರೋಧ ಮಾಡ್ಲಿಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅಧಿಕಾರದಲ್ಲಿದ್ದು ವಿರೋಧ ಮಾಡ್ತಕ್ಕಂಥ ವರ್ಗ ಅಲ್ಲ. ವಿರೋಧ ಪಕ್ಷವಾಗಿ ಏನ್ ಮಾಡ್ಬೇಕು ಅದನ್ನ ಸಂಪೂರ್ಣವಾಗಿ ಮಾಡಿದ್ದೇವೆ. ಆದ್ರೆ ಏನು ದುರಂತ ಆಗಿದೆ ಅಂತ ಕೇಳಿದ್ರೆ, ರಾಜನೇ ಕಳ್ಳನಾದಲ್ಲಿ ರಾಜನೇ ಕಳ್ಳ. ಸರಿ, ಬಾಲಕೃಷ್ಣ ಶೆಟ್ರೆ, ಕೊನೆಯ 2 ನಿಮಿಷ ಇದೆ. ನಿಮ್ಮ ಪ್ರಕಾರ ನಮ್ಮ ಜಿಲ್ಲೆಗೆ ಮರಳು ನೀತಿ ಹೇಗಿರಬೇಕು? ಅಲ್ಲ, ಈಗ ಮರಳು ಸಾಮಾನ್ಯ ಜನಕ್ಕೆ ಸಿಗುವ ಹಾಗೆ ಮರಳು ನೀತಿ ಇಲ್ಲಿ ಬೇಕಾಗತ್ತೆ. ಮತ್ತೆ ಅದೇ ಸಂದರ್ಭದಲ್ಲಿ ಪರಿಸರಕ್ಕೆ ಎಫೆಕ್ಟ್ ಕೂಡ ಆಗಬಾರ್ದು. ಪರಿಸರ ಸ್ನೇಹಿ ಆಗಿರಬೇಕು. ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಎಂ ಸ್ಯಾಂಡಿನ ಪರಿಚಯ ಜನರಿಗೆ ಹೆಚ್ಚು ಇಲ್ಲದೆ ಇರೋದ್ರಿಂದಾಗಿ, ಮರಳು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಖರ್ಚಿನಲ್ಲಿ ಸಿಗ್ತಾ ಇರೋದ್ರಿಂದಾಗಿ ಮರಳು ಸಿಗುವ ಹಾಗೆ ಆಗಬೇಕು. ಮತ್ತು ಸಾಂಪ್ರದಾಯಿಕವಾಗಿ ಸಾಮಾನ್ಯ ಜನರು ಅದನ್ನು ತೆಗೆದು ಅವ್ರಿಗೆ ಅವರ ಆದಾಯ ಜಾಸ್ತಿ ಆಗುವ ರೀತಿಯಲ್ಲಿ ಆಗಬೇಕಷ್ಟೇ ಹೊರತು ಲಾಭಕ್ಕೋರತನಕ್ಕೆ ಒಂದು ಆಗಬಾರ್ದು, ಅಕ್ರಮ ಮರಳುಗಾರಿಕೆ ಆಗಬಾರ್ದು ಅನ್ನುವಂಥದ್ದು ನಮ್ಮ. ಉದಯ ಸುವರ್ಣ ಏನು ಹೇಳ್ತೀರಿ? ಈಗ ಅದೇ ಮರಳು ನೀತಿ ಬಗ್ಗೆ ಹೇಳ್ತಿದ್ರಿ. ನಾವು ಸ್ಥಳೀಯರಿಗೆ ಕೊಟ್ಟರೆ ಯಾವುದೇ ನೀತಿ ಅಗತ್ಯ ಇಲ್ಲ. ಸ್ಥಳೀಯರಿಗೆ ಕೊಟ್ಟರೆ ನೀತಿ ಅಗತ್ಯ ಇಲ್ಲ. ಕೊಳಕೆ ಬೈಲ್, ನೀವೇನು ಹೇಳ್ತೀರಿ? ನಾನು ಸ್ಥಳೀಯ ಮರಳುಗಾರಿಕೆ ಬಗ್ಗೆ ನನಗೆ ನನಗಿಂತ ಎಲ್ಲ ಹೆಚ್ಚು ತಿಳಿದವರು ಉದಯಿಸ್ಕೊಂಡಿದ್ದಾರೆ. ಅವರ ನ್ಯಾಯಾಲಯಕ್ಕೆ ಹೋಗಿ ಜಯ ಪಡ್ಕೊಂಡು ಬಂದವರು, ಇಂಪ್ಲಿಮೆಂಟ್ ಆಗಲಿಲ್ಲ ಅನ್ನೋ ದುರಂತವನ್ನು ನೋಡಿದವರು, ನೋಡ್ತಾ ಇದ್ದವರು, ಅದು ದುರಂತ ಇಂಪ್ಲಿಮೆಂಟ್ ಮಾಡಲಿಕ್ಕಾಗಿದೆ. ನನ್ನ ಪ್ರಶ್ನೆ ಭಾಳ ಸ್ಪಷ್ಟ, ಸ್ವರ್ಣೆಯನ್ನು ಆಗದವರು ಯಾರು? ಅದಕ್ಕೆ ಕಾರಣರು ಯಾರು? ಸರ್ಕಾರಿ ವ್ಯವಸ್ಥೆ ಹೌದೇ ಅಲ್ವೇ? ಇದಕ್ಕೆ ಉತ್ತರ ಕೊಡ್ಬೇಕು, ಜಿಲ್ಲಾಡಳಿತ ಉತ್ತರ ಕೊಡಬೇಕಾಗತ್ತೆ. ಈ ನಗರದ ಮುನ್ಸಿಪಲ್ ಕಮಿಷನರ್ ಅದಕ್ಕೆ ನೇರ ಜವಾಬ್ದಾರ. ಜಿಲ್ಲಾಡಳಿತವನ್ನು ದಾರಿ ತಪ್ಪಿಸಿ ಟೆಂಡರ್ ಪ್ರಕ್ರಿಯೆ ಮಾಡಿದಂಥ ನೋಟ್ ಸಿದ್ಧಪಡಿಸಿದವರು, ಅವರು ಜೈಲಿಗೆ ಹೋಗಬೇಕು. ಆಗ ಮಾತ್ರ ಇಡೀ ಜಿಲ್ಲೆಯ ಎಲ್ಲ ಅಕ್ರಮ ಮರಳುಗಾರಿಕೆಗಳು ಸ್ವರ್ಣೆಯ ಅಡಿಯಲ್ಲಿ ಬಂದು ಬಿಡ್ತದೆ. ಇದು ಒಂದು ಸ್ವರ್ಣೆಗೆ ನ್ಯಾಯ ದೊರಕಿದ್ರೆ ಜಿಲ್ಲೆಗೆ ನ್ಯಾಯ ದೊರಕ್ತದೆ ಅಂತಕ್ಕಂಥ ನನ್ನ ಮಾತು. ಸರಿ, ಮರಳು 2020 ಮರಳು ನೀತಿ ಈ ಭಾಗದ ಚರ್ಚೆಯಲ್ಲಿ ತಾವು 3 ಬಂದುಕೊಂಡು, ವಿಶೇಷವಾಗಿ ನ್ಯಾಷನಲ್ ಗ್ರೀನ್ ಇದು ಹಸಿರು ನ್ಯಾಯಪೀಠ ಏನು ಹೇಳ್ತೇವೆ ಟ್ರಿಬ್ಯುನಲ್, ಅದಕ್ಕೆ ಹೋಗಿ ತಾವು ಜಯ ತಂದು ಮತ್ತೆ ಅದರ ಬಗ್ಗೆ ತುಂಬ ಪರಿಸರ ವಾದಿಯಾಗಿ ಪರಿಸರ ಪೂರಕವಾಗಿ ಸಾಂಪ್ರದಾಯಿಕ ದೋಣಿಗಾರಿಕೆ ಸಾಂಪ್ರದಾಯಿಕ ಮರಳುಗಾರಿಕೆಗೆ ಒತ್ತು ಕೊಟ್ಟಿದ್ದೀರಿ. ಬಾಲಕೃಷ್ಣ ಶೆಟ್ಟರು ಕೂಡ ತಾವು ಹೇಳಿದಿರಿ, ನಮ್ಮ ಜಿಲ್ಲೆಗೆ ಇಂಥ ಸಮಸ್ಯೆನೇ ಇಲ್ಲ, ನೀತಿ ಬರಬೇಕಾಗಿಲ್ಲ, ಸಂಬಂಧಪಟ್ಟವರಿಗೆ ಸ್ಥಳೀಯರಿಗೆ ಕೊಟ್ಟಂತೆ ಅವಕಾಶ ಇದೆ ಎಂಬುದಾಗಿ ತಾವು 3 ಬಂದ್ರಿ, ತಮ್ಮ ತಮ್ಮ ನಿಲುವನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದೀರಿ. ತಮಗೆ 3 ಕೂಡ ಸ್ಟುಡಿಯೋ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರ್ತಾ ಇದ್ದೇನೆ. ನಿರಂತರ ಮನೋರಂಜನೆ ಮತ್ತು ಸುದ್ದಿಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 247.